ಈಗ ಪ್ರಾರಂಭವಾಗತಕ್ಕಂತಹ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಕಾವ್ಯವಾಚನ ಅಂಡ್ ವ್ಯಾಖ್ಯಾನ ಫ್ರಮ್ ಭಾಗವತ ದಶಮ ಸ್ಕಂದ ರುಕ್ಮಿಣಿ ಸ್ವಯಂವರ ಪ್ರಸಂಗ ನಡೆಸ್ಕೊಡ್ತಕ್ಕಂಥವರು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ. ಯಾರಿಗೂ ಗೊತ್ತಿಲ್ಲ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರು, ಇವರು ಗಮಕಿ ಅಶ್ವತ್ಥನಾರಾಯಣ, ಹರಿಹರದ ಗಮಕಿ ರಾಮಚಂದ್ರಾಚಾರ್, ಗಮಕಿ ಸತ್ಯವತಿ ಕೇಶವಮೂರ್ತಿ, ಗಮಕಿ ರಾಘವೇಂದ್ರ ರಾಯರು, ಹಿರಿಯ ಗಮಕಿಯಾಗಿರ್ತಕ್ಕಂಥ BSS ಕೌಶಿಕ್, ಹಲವಾರು ಗುರುಗಳಿಂದ ಕಾವ್ಯವಾಚನದ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಒಂದು ಮಾತು ಬರುತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ, ಮಧುವನ್ನು ಸ್ವೀಕರಿಸ್ತಕ್ಕಂಥ ದುಂಬಿ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹೋಗಿ ಮಧುವನ್ನು ಸಂಗ್ರಹ ಮಾಡೋ ಹಾಗೆ, ಗಂಗಮ್ಮ ಕೇಶವಮೂರ್ತಿಯವರು ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುವಿನ ಹತ್ರ ಹೋಗಿ ಗಮಕ ಮಧುವನ್ನು ಸ್ವೀಕರಿಸಿದ್ದಾರೆ. ನಾಟಕದ ಸ್ವಾಚಕದ ಸರ್ವಸಾರಸ್ವವನ್ನು ಹೀರಿ ಮನೋಧರ್ಮದ ಮೂಸೆಯಲ್ಲಿ ಎರಕವಿಟ್ಟು ಅದಕ್ಕೊಂದು ಮೂರ್ತ ರೂಪ ಕೊಟ್ಟು ಗಂಗಮ್ಮ ಪುರಾಣ ಎನ್ನಬಹುದಾದ ಒಂದು ವಿಶಿಷ್ಟವಾದ ವಾಚನ ಶೈಲಿಯನ್ನು ಮೈಗೂಡಿಸಿಕೊಂಡಿದ್ದಾರೆ. ದಯಮಾಡಿ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತ ಕೇಳ್ಕೋತೀನಿ. ದಿಸ್ ಈಸ್ ಅವರ್ ಯುನೀಕ್ ಕಾಂಟ್ರಿಬ್ಯೂಷನ್. ದಿ ವೆರಿ ನಾವೆಲ್ ಅಂಡ್ ದಿ ವೆರಿ ಐಡಿಯಾ ಈಸ್ ಹೈಲಿ ಅಪ್ಲಾಡಿಂಗ್. ನವರಸಭರಿತವಾದ ಕಾವ್ಯಗಳ ವಾಚನಕ್ಕೆ ಅನುವಾಗುವಂತಹ ರಸಭರಿತವಾದ ಅನನ್ಯ ವಾಚನ ಶೈಲಿ ಇವರದಾಗಿದೆ. ಬಾಲ್ಯದಲ್ಲೇ ಆರಂಭವಾದ ಇವರ ಗಮಕ ವಾಚನದ ಕಾರ್ಯಕ್ರಮಗಳ ಸಂಖ್ಯೆ ಗುಣದಿಂದಲೂ ಗಾತ್ರದಿಂದಲೂ ಅತ್ಯಂತ ಹಿರಿದು. ರಾಜ್ಯ, ಹೊರ ರಾಜ್ಯ, ದೇವಾಲಯಗಳು, ಬಡಾವಣೆಗಳು, ಮನೆಗಳು, ಹೀಗೆ ಇವರ ಕಾರ್ಯಕ್ರಮ ನಡೆಯದ ವೇದಿಕೆಗಳೇ ಇಲ್ಲ. ವಾಚನ ಪರಿಣತಿಯೊಂದಿಗೆ ವ್ಯಾಖ್ಯಾನ ಕೌಶಲವನ್ನೂ ರೂಢಿಸಿಕೊಂಡಿರುವ ಇವರ ಕಾರ್ಯಕ್ರಮಗಳ ಲೆಕ್ಕ ಬಹುಶಃ ಇವರಿಗೇ ಇಲ್ಲವೇನೋ. ಶತಾವಧಾನಿ ರಾಗಣೇಶ್, ಮತ್ತೂರು ಕೇಶವಮೂರ್ತಿಗಳು, ಭುವನಗಿರಿ ಅನಂತಕೃಷ್ಣ ಶರ್ಮ, ಡಾಕ್ಟರ್ AV ಪ್ರಸನ್ನ, ಕಬ್ಬಿನಾಲೆ ವಸಂತ ಭಾರದ್ವಾಜ್, ರಾಜಾ ರಾಮಮೂರ್ತಿ, ಹೀಗೆ ಇವರ ವಾಚನಕ್ಕೆ ವ್ಯಾಖ್ಯಾನದ ಸಾಥ್ ನೀಡಿರುವ ನಾಡಿನ ಸುಪ್ರಸಿದ್ಧ ವಿದ್ವನ್ಮಣಿಗಳ ಪಟ್ಟಿ ಸಾಗುತ್ತಲೇ ಇರುತ್ತದೆ. ಶತಾವಧಾನಿ ಗಣೇಶರ ಶತಾವಧಾನ ಕಾರ್ಯಕ್ರಮದಲ್ಲೂ ವಾಚನ ಮಾಡಿದ ಹಿರಿಮೆ ಇವರದು. ಇಷ್ಟೆಲ್ಲ ವಿದ್ವತ್ ಇದ್ದ ಮೇಲೆ ಪುರಸ್ಕಾರಗಳು ಸಹಜವಾಗಿ ಅವರನ್ನು ಅರಸಿ ಬರುತ್ತೆ ಹೊರತು ಅವರು ಯಾವ ಪುರಸ್ಕಾರವನ್ನು ಯಾವತ್ತೂ ಹುಡುಕೊಂಡು ಹೋದವರಲ್ಲ. ಅದಕ್ಕೆ ಕಾಳಿದಾಸ ಹೇಳೋದು, ನ ರತ್ನ ಅನ್ವೇಷ್ಯತಿ ಮೃಗ್ಯತೆ ಹಿ ತತ್ ಅಂತ. ಯಾವತ್ತೂ ಕೂಡ ಎಲ್ಲರೂ ರಥವನ್ನು ಹುಡ್ಕೊಂಡು ಬರ್ತಾರೆ ಹೊರತು ರತ್ನ ಯಾರನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಇವರ ಗಮಕ ಸಾಧನೆಯನ್ನು ಅರಿಸಿಕೊಂಡು ಬಂದ ಪ್ರಶಸ್ತಿಗಳು ಅನೇಕ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ನೀಡುವ ಕರ್ನಾಟಕ ಕಲಾಶ್ರೀ, ನಾನು ಕೇವಲ 2-3 ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ, ಕುಂದಾಪುರದ ಭಂಡಾರ್ಕರ್ ಕಾಲೇಜಿನ ವತಿಯಿಂದ ನೀಡುವ ಶಾಂತಾರಾಮ್ ಪ್ರಶಸ್ತಿ, ಗಮಕ ಕಲಾ ಗಂಧರ್ವೆ, ಗಮಕ ಶಾಲ್ಮಲಿ, ಸವ್ಯಸಾಚಿ, ಗಂಡು ಗಮಕಿ ಇತ್ಯಾದಿ ಇತ್ಯಾದಿ. 2013 ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ ವತಿಯಿಂದ ನಡೆದ ಅಖಿಲ ಕರ್ನಾಟಕ 9th ಗಮಕ ಕಲೆಯ ಉಳಿವು ಬೆಳವು ಪ್ರಚಾರ ಪ್ರಸಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಶ್ರೀಮತಿ ಗಂಗಮ್ಮನವರನ್ನು ಗಮಕ ಕ್ಷೇತ್ರದ ಅಶ್ವತ್ಥ ವೃಕ್ಷ, ಜಂಗಮ ಗಮಕ ವಿಶ್ವವಿದ್ಯಾನಿಲಯ ಎಂಬುದಾಗಿ ಹೇಳಬಹುದಾಗಿದೆ. ಇಷ್ಟು ಮಾತ್ರ ಹೇಳಿ ಅವರ ಕಲೆಗೂ ನಿಮಗೂ ನಾನು ಅಡ್ಡ ಬಾರದೆ ನಾನು ಪಕ್ಕಕ್ಕೆ ಹೋಗ್ತಾ ಇದ್ದೀನಿ. ಈಗ ಅವರು ತಮ್ಮ ಗಮಕ ಕಲೆಯನ್ನು ನಮಗೆ ಉಣಬಡಿಸಲಿದ್ದಾರೆ. ಗಂಗಮ್ಮ ಕೇಶವಮೂರ್ತಿಯವರು, ಧವಳ ಲಕ್ಷ್ಮೀ ಕಾ
ಮಂಗಳ ಕರ್ತೃ ಸರ್ವೇಶ ವಿಘ್ನೇಶ ಪಾರ್ವತಿ ಪ್ರಿಯ ಸುಗಂ ಗಜವದನ ಪರಶುಧರ ಶರ್ವಾ ಸಂತಸವ ಕರೆಯುತಿ ಗಗೇರಂಬ ಸಕಲ ಲೋಕ ಶರಣ್ಯ ಸತ್ಯ ತತ್ವವ ತುಂಬುತ ಉರುವ ಸ್ವರೂಪಂ ಈ ಸತ್ಕೃತಿಗೆ ಮಾಡು ನಿರ್ವಿಘ್ನಮಂ ಕರುಣದಿಂದೇ ವಾಣಿ ವೀಣಾಪಾಣಿ ವಚನ ನಿಧಿ ಪದ್ಮಭವರಾಣಿ ಹರಿಪಾಲಾಕ್ಷ ಸುರ ವಿನುತೆ ತಾಯೇ ಸುಜ್ಞಾನ ನಿಧಿ ಸಕಲ ಮುನಿ ಸಂಸೇವ್ಯೆ ಮತ್ತೆ ಅದರ ಒಂದು ಮುಂದುವರೆದ ಭಾಗವೇ ಈ ಮಹಾ
ಗೋಷ್ಠಿ ಅಂತ ಕೂಡ ನಾನಾದರೂ ಅಂದ್ಕೊಂಡಿದ್ದೀನಿ. ಹಾಗಿರುವಾಗ ರುಕ್ಮಿಣಿ ಸ್ವಯಂವರದ ಆದ್ಯಂತವಾದ ಕಥೆಯನ್ನ ನಾವು ಹೇಳಬೇಕಾದಂತ ಅಗತ್ಯ ಇಲ್ಲ. ಆದರೆ ಅದರ ತುಂಬಾ ಹೃದಯ ಭಾಗ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತ ಕೆಲವು ಸಂದರ್ಭಗಳು ಬರುತ್ತೆ, ಅದನ್ನ ತಗೊಂಡು ನಾವು ಅವರ ಕಾವ್ಯದಿಂದ ಇವತ್ತು ರುಕ್ಮಿಣಿಯ ಸ್ವಯಂವರವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಆರಂಭ ಆಗದ್ ಯಾವಾಗ ಅಂತ ಹೇಳಿದ್ರೆ, ಭೀಷ್ಮಕನ ಮಗಳು ವಿದರ್ಭ ದೇಶದ ರಾಜಕನ್ಯೆಯವಳು, ಇವತ್ತಿನ ಮಹಾರಾಷ್ಟ್ರ ಅವತ್ತಿನ ವಿದರ್ಭ ಆಗಿತ್ತು, ಅವಳ ರಾಜಕನ್ಯೆ, ಅವಳ ವಿವಾಹ, ಅವಳ ಅಣ್ಣ ಇರ್ತಾನೆ ರುಕ್ಮಿ ಅಂತ ಹೇಳಿ, ಆ ರುಕ್ಮಿಗೆ ಚೇದಿನ್ ರೂಪನಾದಂತಹ ಶಿಶುಪಾಲನಿಗೆ ರುಕ್ಮಿಣಿಯನ್ನ ಕೊಡಬೇಕು ಅನ್ನುವಂತಹ ಆಸೆ. ಆದ್ರೆ ರುಕ್ಮಿಣಿಯ ಮನಸ್ಸು ಬೇರೆ ಕಡೆ ಇದೆ, ಅದು ಯಾವ ರೀತಿ ಪರಿಣಮಿಸುತ್ತೆ ವಿವಾಹದಲ್ಲಿ ಅನ್ನೋದನ್ನ ನಾವು ಇವತ್ತು ಅಲ್ಲಿಂದ ಅವನ ಒಂದು ನಿರ್ಧಾರ, ಆ ಚೇದಿನ್ ರೂಪನಾದಂತಹ ಶಿಶುಪಾಲನಿಗೆ ತನ್ನ ತಂಗಿಯನ್ನ ಕೊಡಬೇಕು ಅಂತ ಹೇಳಿ ತಂದೆಯನ್ನೂ ಮೀರಿ ಅವನು ನಿರ್ಧಾರ ಮಾಡದ್ನಲ್ಲ, ಆ ಪದ್ಯದಿಂದ ನಾವು ಇವತ್ತಿನ ಒಂದು ಕಥಾಭಾಗವನ್ನ ಆರಂಭ ಮಾಡ್ತಾ ಇದ್ದೀವಿ. ಒಂದರ್ಥದಲ್ಲಿ ರುಕ್ಮಿಣಿಯ ಸ್ವಯಂವರ ನಿಜವಾದ ಅರ್ಥದ ಸ್ವಯಂವರ, ತಾನಾಗೆ ವರಿಸಿದ್ದು, ತಾನಾಗೆ ಬಯಸಿದ್ದು, ಅತ್ಯಂತ ಒಂದು ರೀತಿಯಾದಂತ ವಿಶಿಷ್ಟವಾದಂತ ಸ್ವಯಂವರ ಇದು ಅಂತ ಹೇಳ್ಬೋದು. ಈಗ ನಾವು ನಮ್ಮ ಕಾವ್ಯ ವಾಚನವನ್ನ ಆರಂಭ ಮಾಡ್ತಾ ಇದ್ದೀವಿ. ಶೀಲಮಂ ಅರಿಯುತ್ತ ಮೋಹಗೊಂಡವಳಲ್ಲಿ ಕರವಿಡಿಯ ನಿಶ್ಚಯಿಸಿ ಚರರನು ಅಟ್ಟೆ ಭರವಸವ ಪೊಂದಿರಂ ರುಕ್ಮಿ ರುಕ್ಮಿಯಂ ಒಲಿಸುತ್ತ ಸರ್ವ ಸಂಭ್ರಮದಿಂದ ವೈವಾಗತ ಸಂಭಾರವು ಅರಮನೆಯೊಳ್ ಅಡಿಯಾಗೆ ಭೀಷ್ಮಕಂ ಬೆದರಿದಂ ಮನದಲ್ಲಿ ಸುತನ ಕೃತಿಗೆ ಮನದಲ್ಲಿ ಭೀಷ್ಮಕಂ ಬೆದರಿದಂ. ತುಂಬಾ ಸರಳವಾದಂತಹ ಕನ್ನಡದಲ್ಲಿ ಬರೆದಿರುವಂತಹ ಕಾವ್ಯ ಇದು. ಅವರು ವಾಚನ ಮಾಡುವಾಗ ತನ್ನಿಂದ ತಾನೇ ಅದರ ಅರ್ಥ ತಮಗೆಲ್ಲ ಅಭಿಪ್ರೇತ ಆಗ್ತಾನೆ ಇದೆ. ಆದ್ರೂ ಸಹ ಚೇದಿನ್ ರೂಪನಾದಂತಹ ಶಿಶುಪಾಲ ರುಕ್ಮಿಣಿಯ ಒಂದು ರೂಪ ಸೌಂದರ್ಯವನ್ನ ಗುಣಶೀಲಗಳನ್ನ ಕರುಣಾಕರ್ಣಿಯಾಗಿ ಯಾವ್ಯಾವ ಬ್ರಾಹ್ಮಣರುಗಳಿಂದ ಬೇರೆ ರೀತಿಯಾಗಿ ಹೋಗುವಂತಹ ದೂತರುಗಳಿಂದ ಕೇಳಿದ್ದಾನೆ, ಅವನಿಗೆ ಇವಳನ್ನ ರುಕ್ಮಿಣಿಯನ್ನ ವಿವಾಹ ಆಗಬೇಕು ಅನ್ನುವಂತಹ ಆಸೆ ಮನಸ್ಸಿನಲ್ಲಿ ಹುಟ್ಟಿದೆ. ಮತ್ತೆ ಆ ರುಕ್ಮಿ ಇವನಿಗೆ ತುಂಬಾ ಗೆಳೆಯ, ಆಪ್ತನಾದಂತಹ ಗೆಳೆಯ. ಹಾಗಾಗಿ ರುಕ್ಮಿ ಹೇಗಾದ್ರೂ ನನಗೆ ಈ ವಿವಾಹ ಆಗೋದಿಕ್ಕೆ ಅವನು ಸಹಾಯ ಮಾಡೇ ಮಾಡ್ತಾನೆ ಅಂತ ನಂಬಿಕೆ ಅವನಿಗೆ ಇದ್ದಿದ್ರಿಂದ ಏಕದೇಶೀಯವಾಗಿ ನಿಶ್ಚಯ ಮಾಡಿ ಚರರನ್ನ ದೂತರನ್ನ ಅವನ ಭೀಷ್ಮಕನ ಅರಮನೆಗೆ ಕಳಿಸಿದ್ದಾನೆ ಕುಂಡಿನಿಪುರಕ್ಕೆ. ಕಳಿಸಿದಾಗ ರುಕ್ಮಿಗೂ ಸಹ ಅವನಿಗೆ ಹುಮ್ಮಸ್ಸಿನ ವಯಸ್ಸು, ತಂದೆ ಭೀಷ್ಮಕ ಸ್ವಲ್ಪ ದುರ್ಬಲ ವ್ಯಕ್ತಿತ್ವದವನು, ಮಕ್ಕಳ ಒಂದು ದಬ್ಬಾಳಿಕೆಗೆ ಅವನು ಬೇಗ ಮಣದು ಬಿಡ್ತಾ ಇದ್ದ ಅಂತ ಅನಿಸುತ್ತೆ ಭಾಗವತವನ್ನ ಓದಿದಾಗ. ಹಾಗಿದ್ದಾಗ ಅವನು ಇತ್ತ ಏನೂ ಹೇಳಲಾರದೆ ತನ್ನ ಮನಸ್ಸು ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಡಬಾರದು ಅನ್ನೋದಿದ್ರೂ ಸಹ ಅದನ್ನ ಅವನಿಗೆ ಸ್ಪಷ್ಟವಾಗಿ ಹೇಳಕ್ಕಾಗದೇನೆ ಒಪ್ಕೊಂಡ್ಬಿಡ್ತಾನೆ. ಹಾಗೆ ರುಕ್ಮಿ ಏಕದೇಶೀಯವಾಗಿ ರುಕ್ಮಿಣಿಯ ಕಲ್ಯಾಣವನ್ನ ಶಿಶುಪಾಲನ ಜೊತೆ ತಾನಾಗೆ ನಿಶ್ಚಯಿಸ್ಬಿಡ್ತಾನೆ. ಹಾಗೆ ನಿಶ್ಚಯಿಸಿದಾಗ ನೋಡಿ, ಆ ಕುಂಡಿನಿಪುರದಲ್ಲಿ ತನ್ನಿಂದ ತಾನೇ ವಿವಾಹದ ಸಕಲ ಸಂಭ್ರಮಗಳು, ಸಂಹಾರಗಳು ಅಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನಡೆಯಕ್ಕೆ ಶುರು ಆಗಿದೆ. ಯಾರು ರುಕ್ಮಿಣಿಯನ್ನ ಕೇಳಲಿಲ್ಲ, ಅಮ್ಮ ನಿನಗೆ ಶಿಶುಪಾಲನನ್ನ ಮದುವೆ ಆಗೋದಕ್ಕೆ ಸಮ್ಮತವಾ, ಇಷ್ಟವಾ ಅನ್ನೋ ಪ್ರಶ್ನೆ ಯಾರೂ ಕೇಳಿಲ್ಲ. ಅವರವರೇ ಅದನ್ನ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಒಂದರ್ಥದಲ್ಲಿ ಅವಳು ದ್ವಾಪರ ಯುಗದ ಕಥೆ ಇದು. ಆ ಕಾಲದಲ್ಲಿ ವಿವಾಹ ಅನ್ನೋದು ಒಂದು ರೀತಿಯ ರಾಜಕೀಯ ಚದುರಂಗ ದಾಟದ ಕಾಯಿಗಳಾಗೂ ಕೂಡ ಅಲ್ಲಿ ನಡೆಸ್ತಿದ್ದಂತಹ ಉದಾಹರಣೆಗಳನ್ನ ನಾವು ಬೇಕಾದಷ್ಟು ನೋಡ್ತೀವಿ. ಈ ರುಕ್ಮಿಣಿಯ ಸ್ವಯಂವರವೂ ಕೂಡ ಅದರ ಒಂದು ಅಂಗವಾಗಿ ನಡೆದಿದ್ದು. ಹಾಗೆ ರುಕ್ಮಿಣಿಯನ್ನ ಕೇಳಲ್ಲ, ಆದ್ರೆ ರುಕ್ಮಿಣಿಗೆ ವಿಷಯ
ಇರುತ್ತೆ. ಅವಳಾದ್ರೂ ಮನಸ್ಸಿನಲ್ಲೇ ಕೃಷ್ಣನನ್ನ ಒರೆಸು ಬಿಟ್ಟಿರ್ತಾಳೆ, ಅವನ ಎಲ್ಲ ಗುಣಗಳನ್ನೆಲ್ಲ ಕೇಳಿರ್ತಾಳೆ, ಎಲ್ಲರಿಂದ ಬರೋರಿಂದೆಲ್ಲ ಅನುಪಮವಾದಂತಹ ಅವನ ಶೀಲ ಸೌಂದರ್ಯ ನಾಯಕತ್ವದ ಗುಣ ಇದೆಲ್ಲವನ್ನು ಕೇಳಿರ್ತಾಳೆ. ಅವಳಿಗೆ ಈಗ ಇಕ್ಕಟ್ಟು, ಏನು ಮಾಡಬೇಕು ಅಂತ ಹೇಳಿ ನಾನೇನು ಮಾಡಬೇಕು ಅಂತ ಗೊತ್ತಾದ್ದೆ ಅವಳು ತೊಳಲ್ತಾ ಇರ್ತಾಳೆ. ಅಣ್ಣನಿಗೆ ವಿರುದ್ಧವಾಗಿ ಹೋಗಕ್ಕಾಗಲ್ಲ, ತಂದೆಯ ಯಾವ ಒಂದು ಇವಳಿಗೆ ಸಪೋರ್ಟ್ ಅಂತೀವಲ್ಲ ಆ ರೀತಿಯ ಸಹಕಾರ ಇಲ್ಲ, ಏನು ಮಾಡಬೇಕು ಅಂತ ತೊಳಲ್ತಿದ್ದಾಗ ಆಪ್ತೆಯಾಗಿ ಒಬ್ಬಳು ಸಖಿ ಬರ್ತಾಳೆ, ಅಂತರಂಗದ ಸಖಿ. ಅವಳು ನೋಡಿ ಒಂದು ಉಪಾಯವನ್ನ ಹೇಳ್ತಾ ಇದ್ದಾಳೆ ನೋಡಿ. ಸುಲಭನಿಗೆ ಒಂದು ಲೇಖನವ ಬರೆ ಗುಪ್ತರಿ ಕಳುವೆ ಉದೋರಗಿಗೆ ಧರೆಯ ಅಮರ ನರುವನ ದೋರಗಿಗೆ ಕಳುವೆವು ಸುಲಭನಿಗೆ ಒಂದು ಲೇಖನವ ಬರೆ ಒಲಿವನು ಆಸಿರಿವರಂ ನಿನ್ನ ರುಡಿ ಕೇಳಿದೊಡನೆ ಆರಂಭ ಆಗ್ತಾ ಇದೆ ನೋಡಿ. ಶ್ರೀಮದ್ಯ
ಕೃಷ್ಣನಾದರೂ ಅವನು ಕೂಡ ಮೊದಲೇ ರುಕ್ಮಿಣಿಗೆ ಮನಸ್ಸನ್ನ ತೆತ್ತಿದ್ದಾನೆ. ಈ ರೀತಿಯಾಗಿ
ಮಾಡಿ ತಾನಾಗಿ ಬಂದಾಗ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅಂತ ಹೇಳ್ತೀವಲ್ಲ ಹಾಗೆ ಆಗಿದೆ. ಹಾಗಾದಾಗ ಅವಳು ಅವನು ಒಪ್ಕೊಂಡು ಇವನ ಜೊತೆ ಹೊರಟಿದ್ದಾನೆ. ಇತ್ತ ಕಡೆ ಕುಂಡಿನಿಪುರದಲ್ಲಿ ಎಲ್ಲ ರೀತಿಯಾದಂತ ಸಕಲ ಸಿದ್ಧತೆಗಳು ನಡೆದಿದೆ ವಿವಾಹಕ್ಕೆ. ಆ ದೇವಿಯ ಆಲಯಕ್ಕೆ ಅವಳು ಪೂಜೆಗೆ ಬಂದಿದ್ದಾಳೆ. ಸನ್ನದ್ಧಳಾಗಿದ್ದಾಳೆ, ಸಜ್ಜುಗೊಂಡಿದ್ದಾಳೆ, ಸಾಲಂಕೃತ ಕನ್ಯೆಯಾಗಿದ್ದಾಳೆ. ಮೊದಲೇ ರೂಪವತಿ, ಲಾವಣ್ಯವತಿ, ಇಟ್ಟರೆ ತೊಟ್ಟರೆ ಪುಟ್ಟಕ್ಕ ಚಂದ ಅನ್ನೋ ಹಾಗೆ ಅವಳಿನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಅವಳು ಬಂದು ದೇವಿಯ ಆಲಯದಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ದೇವಿಯ ಅಡಿಯಲ್ಲಿ ನಿಲ್ಲುತ್ತ ಭಾವಿಸುತ ಮನದಲ್ಲಿ ದಿವ್ಯ ಸ್ವರೂಪಮ ಆವನಿತೆ ಮನದಲ್ಲಿ ದಿವ್ಯ ಸ್ವರೂಪಮ ಭಾವಿಸುತೆ ಹಿರಿಯ ಮುತ್ತೈ ರುಕ್ಮಿಣಿಯು ಮರುಗುತ್ತ
ಬರುತ್ತವೆ ಆಗತ್ತಲ್ವಾ, ಅದು ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ರಾಗವನ್ನ ಅದಕ್ಕೆ ಅವರು ಅಳವಡಿಸಿರ್ತಾರೆ. ಆತರ ಬಳಸ್ತಾ ಇದ್ದಾರೆ ಪುರೋಹಿತರ ಸ್ವಭಾವವೇ ಅದು. ಯಾವ ಮದುವೆ ಮನೆಯಲ್ಲಿ ನೋಡಿ ಎಷ್ಟಾದ್ರೆ ಸಿದ್ಧತೆ ಮಾಡ್ಕೊಂಡಿರಿ, ಪುರೋಹಿತರ ಆತರ ಮಾಡೋದು ಇದ್ದಿದ್ದೆ. ಪುರೋಹಿತರ ಆತರ ಮಾಡದೆ ಯಾವ್ದಾರ ಮದುವೆ ನಡೆದಿದ್ದ ಇತಿಹಾಸ ಇದೆಯಾ? ನನಗಂತೂ ಗೊತ್ತಿಲ್ಲ. ಇಲ್ಲೂ ಕೂಡ ರುಕ್ಮಿಣಿ ಹೇಳ್ತಾ ಇದ್ದಾರೆ, ಬನ್ನಿ ಬನ್ನಿ ಹೊತ್ತಾಯ್ತು ಹೊತ್ತಾಯ್ತು ಹೋಗೋಣ ಅಂತ ಹೇಳಿ. ಆಗ ರುಕ್ಮಿಣಿ ಅವಳೇ ಮರುತ್ತಾ ಇದ್ದಾಳೆ, ಅಯ್ಯೋ ಎಲ್ಲ ಕಾಣ್ಲೇ ಇಲ್ವಲ್ಲ, ವಿಪ್ರ ಬಂದು ಹೇಳದ ಪುರದ ಹೊರ ಬಾಹೆಯಲ್ಲಿ ರಥವ ನಿಲ್ಲಿಸಿ ಕಾಯುತ್ತೇನೋ ಹೇಳಿ ಅಂತ ಹೇಳಿ ಇಲ್ಲಿ ಕಾಣ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಆಗ ಒಂದು ಕಾಲ ರಥದಲ್ಲಿ ಇಟ್ಟಿದ್ದಾಳೆ, ಆಗ ನೋಡಿ ಆ ಮಿಂಚಿನ ವೇಗದಲ್ಲಿ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಅವನು ಹೇಗೆ ಬಂದು ಒಂದು ಲೈಟ್ನಿಂಗ್ ಅಟ್ಯಾಕ್ ಅಂತಾರಲ್ಲ ಆ ರೀತಿಯಾಗಿ ಮಾಡಿ ಅವಳನ್ನ ಎತ್ತಿ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಗರುಡ ಧ್ವಜವನ್ನ ಐದು ಹೊರಟೋದ. ಅವ್ರು ಏನ್ ಮಾಡಿದ್ರು, ವಾಚನದ ಒಂದು ಅನನ್ಯ ಶೈಲಿ ಗಮಕದ ವೈಶಿಷ್ಟ್ಯ ಆ ಉತ್ತರಾರ್ಧದ ಮೂರು ಸಾಲುಗಳನ್ನ ಮಲಯ ಮಾರುತ್ತದಂತೆಯೇ ನಿಧಾನವಾಗಿ ಅಲೆಯಾಗಿ ವಾಚನ ಮಾಡಿದ್ರೆ ಆ ಉತ್ತರಾರ್ಧದ ಮೂರು ಸಾಲುಗಳನ್ನ ವೇಗವಾಗಿ ವಾಚನ ಮಾಡಿದ್ರು ಅದೇ ಮಲಯ ಮಾರುತ ಅದರ ಒಂದು ಸಂಚಾರ ತೀವ್ರ ಗತಿಯಲ್ಲಿತ್ತು. ಯಾಕೆ ಕೃಷ್ಣ ಹಾಗೆ ತೀವ್ರ ಗತಿಯಿಂದ ಓಡ್ ಹೋಗ್ಬೇಕಲ್ವ ರುಕ್ಮಿಣಿಯನ್ನ ಕರ್ಕೊಂಡು, ಅದು ನಮ್ಗೆ ಗೊತ್ತಾಗ್ಬೇಕು. ಅದಕ್ಕಾಗಿ ಅವರು ಆ ರೀತಿಯಾದಂತ ಒಂದು ಆ ಒಂದು ಶೈಲಿಯನ್ನ ಬಳಸ್ಕೊಂಡಿದ್ರು. ಹೀಗೆ ಅವನು ವಾಯು ವೇಗದಿಂದ ಕೃಷ್ಣ ಹೊರಟಿದಾನೆ. ಏನ್ ನಡೀತಿದೆ ಅಂತ ಯಾರಿಗಾದ್ರೂ ಗೊತ್ತಾಗೋ ಅಷ್ಟರಲ್ಲಿ ರುಕ್ಮಿಣಿ ಕಾಣೆ ಆಗಿದ್ದಾಳೆ. ಕೃಷ್ಣ ಅವನನ್ನ ಎತ್ಕೊಂಡು ಹಾರಿಸ್ಕೊಂಡು ಹೊರಟೋಗಿದ್ದಾನೆ. ಹಾಡು ಹಗಲಲ್ಲೇ ಕದ್ದು ಮುಚ್ಚಿ ಕಳ್ಳತನದಿಂದ ಅಲ್ಲ, ಎಲ್ಲರ ಎದುರಿನಲ್ಲೇ ಸತಿಗೆ ಗೌರಿ ದೇವಿಗೆ ಪೂಜೆ ಮಾಡಿ ಅವಳ ಆಶೀರ್ವಾದ ಕೂಡ ಅವಳ ಪ್ರಸಾದ ರೂಪದಲ್ಲಿ ಸಿಕ್ಕಿದೆ. ಹಾಗೆ ಸಿಕ್ಕಿದ ನಂತರ ಇವಳನ್ನ ಹಾರಿಸ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಆ ರುಕ್ಮಿಣಿಗೆ ಎಷ್ಟು ಸಂತೋಷ ಆಗಿರ್ಬೋದು. ಕೃಷ್ಣನ ಆ ಒಂದು ಚಾತುರ್ಯ, ಕೃಷ್ಣನ ಆ ಚೆಬುಕು, ಕೃಷ್ಣನ ಆ ವೇಗ, ಅವನ ತಂತ್ರಗಾರಿಕೆ ಎಷ್ಟು ದೊಡ್ಡದು ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗೆ ಆದ್ಮೇಲೆ ಬಿಡ್ತಾರ ಎಲ್ಲರೂ ಅವನನ್ನ ಹಿಂಬಾಲಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ನೋಡಿ, ನಮ್ಮ ಕ್ಷತ್ರಿಯರಿಗೆ ಎರಡೇ ಎರಡು ಒಂದು ರೀತಿಯಾದಂತ ತೆವರು, ಒಂದು ಪೆಣ್ಪುಯಲ್ ಇನ್ನೊಂದು ತುರುಗೋಳ್ ಅಂತ ಹೇಳಿದ್ಬಿಟ್ಟು, ಇದು ನಮ್ಮ ಪಂಪನ ಕಾವ್ಯದಲ್ಲಿ ಮತ್ತೆ ಮತ್ತೆ ನೋಡ್ತಿರ್ತೀವಿ ನಾವು. ಪೆಣ್ಪುಯಲ್ ಅಂದ್ರೆ ಹೆಣ್ಣನ್ನ ಹಾರಿಸ್ಕೊಂಡು ಹೋಗೋದು, ತುರುಗೋಳ್ ಅಂದ್ರೆ ದನಗಳನ್ನ ಅದನ್ನ ಅವರ ದನದ ಮಂದೆಯನ್ನ ಹಾರಿಸ್ಕೊಂಡು ಹೋಗೋದು. ಈ ಎರಡರಿಂದಲೇ ಸಾಧಾರಣವಾಗಿ ಕ್ಷತ್ರಿಯರ ಯುದ್ಧಗಳು ನಡೀತಿತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಈ ಎಲ್ಲಿ ಇದ್ದವರೆಲ್ಲ ಕ್ಷತ್ರಿಯರೇ, ಎಲ್ಲರೂ ಬಿಡ್ತಾರ ಇವನ್ ಹಾರಿಸ್ಕೊಂಡು ಹೋದ್ರೆ, ಎಲ್ಲಾರು ಹಿಂಬಾಲಿಸ್ಕೊಂಡು ಬಂದಿದ್ದಾರೆ, ಎಲ್ಲರೂ ಹಿಂಬಾಲಿಸ್ಕೊಂಡು ಬಂದು ಇವನ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ, ಬಾಣವನ್ನ ಬಿಡ್ತಾ ಇದ್ದಾರೆ. ಹಾಗೆ ಬಿಟ್ಟಾಗ ರುಕ್ಮಿಣಿಗೆ ಒಂದು ಕ್ಷಣ ಆತಂಕ ಆಗುತ್ತೆ, ಇಲ್ಲಿವರೆಗೂ ಎಲ್ಲ ಸರಿ ಹೋಯ್ತು, ನಾನು ಅವನಿಗೆ ಸೂಚನೆ ಕೊಟ್ಟಿದ್ದು ಕೃಷ್ಣನ್ಗೆ ಪಾರ್ವತಿ ಭವನದಿಂದ ಆವ ಭವನವೂ ಕೊಡದೆ, ಯಾವ ಯುದ್ಧ ಗಿದ್ದ ಬೇಡಪ್ಪ, ಪಾರ್ವತಿ ಭವನದಿಂದ ಹಾಗೆ ಯಾರಿಗೂ ಗೊತ್ತಿಲ್ಲದಾಗೆ ತಗೊಂಡೊಟ್ಟೋಗು, ಯಾವ ಸಂಘರ್ಷವೂ ಬೇಡ ಅಂತ ಹೇಳಿದ್ದೆ. ಆದ್ರೆ ಇಲ್ಲಾದಿದ್ದೇನು, ಕೃಷ್ಣನ ಜೊತೆ ಕೃಷ್ಣನ ಹಿಂದೆ ಬಲರಾಮ ಸಾತ್ಯಕಿ ಸಾಂಬ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಯದು ಸೈನ್ಯವನ್ನ ತಗೊಂಡು, ಇತ್ತ ಕಡೆ ಜರಾಸಂಧ ಶಿಶುಪಾಲ ಇವರೆಲ್ಲ ಕೂಡ ಇದ್ದಾರೆ, ಎಲ್ಲರೂ ಯುದ್ಧ ನಡೀತಾ ಇದೆ, ರುಕ್ಮಿಣಿಗೆ ಅದು ಬೇಕಿರ್ಲಿಲ್ಲ. ಆಗ ಅವಳಿಗೆ ತುಂಬಾ ಚಿಂತೆ ಆಗತ್ತೆ, ಚಿಂತಾಕುಲಳಾಗಿ ಕೃಷ್ಣನ ಮುಖವನ್ನ ನೋಡ್ತಾಳೆ. ಅವನು ಸತಿಯನ್ನ ಸಂತೈಸ್ತಾ ಇದ್ದಾನೆ ನೋಡಿ, ಸತಿಯುಗುಡವನರಿದು ಭಯಂ ಏದಕೆಯಲೆ ರಮಣೀ ಹತಮಪ್ಪುದರಿ ಬಲಂ ಕ್ಷಣ ಮಾತ್ರದಲ್ಲಿ ಶಾರ್ಗಮಂ ಶ್ರುತಿಗೈದು ರಿಪುಸೇನೆಗಳ ಬಡಿದೇ
ಕಣೆಗಳಿಂದೆ. ಸತಿಯ ದುಗುಡವನ್ನ ಅರಿತಾನೆ ಅವನು ಮೊದಲಿಗೆ. ಹಾಗೆ ಅವಳ ದುಗುಡವನ್ನ ಸಂತೈಸೋದಕ್ಕೋಸ್ಕರ ಅವನು ಏನ್ ಮಾಡ್ತಾ ಇದ್ದಾನೆ ನೋಡಿ, ಮೊದಲಿಗೆ ಆಶ್ವಾಸನೆಯನ್ನ ಕೊಡ್ತಾ ಇದ್ದಾನೆ. ನೀನೇನು ಯೋಚನೆ ಮಾಡ್ಬೇಡ, ಅರಿ ಸೈನ್ಯ ಯಾವ್ದಿದೆ, ಶತ್ರು ಸೈನ್ಯ ಯಾವ್ದಿದೆ, ಕ್ಷಣ ಮಾತ್ರದಲ್ಲಿ ಅದೆಲ್ಲ ಹತ ಆಗೋಗತ್ತಮ್ಮ, ನೀನೇನು ಚಿಂತೆ ಮಾಡ್ಬೇಡ ಅಂತ ಹೇಳ್ತಾನೆ. ಬರೀ ವಾಯ್ ಮಾತು ಕೆಲವೊಮ್ಮೆ ಸಾಲಲ್ಲ, ಸ್ಪರ್ಶವೂ ಬೇಕಾಗತ್ತೆ. ಆ ಸ್ಪರ್ಶದ ಜೊತೆಗಿನ ಸಾಂತ್ವನಕ್ಕೆ ಹೆಚ್ಚಿನ ಬಲ ಉಂಟು, ಅದು ಬಲ್ಲ ಕೃಷ್ಣ. ನಾವು ಕುಮಾರವ್ಯಾಸನಲ್ಲೂ ನೋಡ್ತೀವಿ, ಕರ್ಣನಿಗೆ ಅವನು ಅವನ ಮನಸ್ಸಿನಲ್ಲಿ ಭೇದವನ್ನ ಹುಟ್ಟಿಸ್ಬೇಕು ಅಂತ ಹೋದಾಗ, ಅವನ ಜನ್ಮ ರಹಸ್ಯವನ್ನ ಹೇಳಬೇಕು ಅಂತ ಹೋದಾಗ, ಅವನನ್ನ ಸೆಳೆದುಕೊಂಡು ಅವನ ತೊಡೆ ತಾಗುವ ರೀತಿಯಾಗಿ ಕುಳ್ಳಿಸ್ಕೊಳ್ತಾನೆ. ಹಾಗೆ ಕೂರಿಸ್ಕೊಂಡಾಗ, ಹೆಗಲಿನ ಮೇಲೆ ಭುಜದ ಮೇಲೆ ಕೈ ಹಾಕ್ತಾಗ, ನಮಗೇ ಗೊತ್ತಿಲ್ಲದಿರೋ ಅಂತ ಒಂದು ಆತ್ಮೀಯ ಭಾವ ನಮ್ಮೊಳಗೆ ಹುಟ್ಟುತ್ತೆ. ಅದು ಬಲ್ಲ ಕೃಷ್ಣ. ಅದು ಈಗ ಇವಳು ನವ ವಧುವಿನ ವೇಷದಲ್ಲಿದ್ದಾಳೆ, ಇವನಿಗೆ ಭಾವಿ ವಧು ಆಗೋಳಿದ್ದಾಳೆ ಸುಂದರಿ. ಹಾಗಿದ್ದಾಗ ಅವನಲ್ಲಿ ಶೃಂಗಾರದ ಭಾವಗಳು ಕೂಡ ಬಂದಿರ್ಬೋದಲ್ಲ, ಅದಕ್ಕೆ ಅವ್ರು ಬೆಹಾಗ್ ರಾಗವನ್ನ ಅಲ್ಲಿ ಬಳಸಿದ್ರು. ಶೃಂಗಾರದ ಅಭಿವ್ಯಂಜನೆಗೆ ಬೆಹಾಗ್ ರಾಗ ತುಂಬಾ ಒದಗಿ ಬರುತ್ತೆ ಅಂತ ಹೇಳಿ ಶಾಸ್ತ್ರಜ್ಞರ ಒಂದು ಅಭಿಪ್ರಾಯ. ಅವನು ನೋಡಿ, ಅವರು ಮತಿಹೀನರು, ಅವರೆಲ್ಲ ಯಾರು ನಿಲ್ಲಲ್ಲ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಆದ್ರೆ ಮುಖ ನೋಡ್ತಾನೆ, ಕಣ್ಣಲ್ಲಿ ಅವಳು ಇನ್ನೂ ಕಳವಳ ಕಾಣ್ತಾ ಇದೆ ರುಕ್ಮಿಣಿಗೆ. ಏನು ಮಾಡ್ಬೇಕು, ಕೂರಿಸ್ಕೊಳ್ತಾನೆ, ಗಲ್ಲವನ್ನ ತೀಡ್ತಾನೆ, ಕುರುಳನ್ನ ತಿದ್ದುತ್ತಾನೆ, ಅಪ್ಕೊಳ್ತಾನೆ, ಎಲ್ಲ ಮಾಡಿ ಅವಳಿಗೆ ಸಾಂತ್ವನವನ್ನ ಕೊಟ್ಟು ಆಮೇಲೆ ತನ್ನ ವೀರ ಕಾರ್ಯಕ್ಕೆ ಅವನು ಅಣುವಾಗ್ತಾನೆ. ಶಾಂಗ ಧನಸ್ಸನ್ನು ಹಿಡ್ಕೊಂಡು ಯುದ್ಧಕ್ಕೆ ಸಿದ್ಧ ಆಗ್ತಾನೆ, ಆ ಹಿಂಬಾಲಿಸಿ ಬಂದಂತಹ ಆ ಸೈನ್ಯದ ಮೇಲೆ. ಅಷ್ಟರಲ್ಲೇ ಬಲರಾಮ, ಸಾಂಬ, ಸಾತ್ಯಕಿ ಇವರೆಲ್ಲ ಬಂದಿದ್ದಾರಲ್ಲ ದ್ವಾರಕೆಯಿಂದ, ಅವರೆಲ್ಲರೂ ಕೂಡ ಅಟ್ಟಿಸ್ಕೊಂಡು ಹೋಗ್ತಾರೆ. ಪರಸ್ಪರ ಭಯಂಕರವಾದಂತಹ ಘನಘೋರವಾದಂತಹ ಒಂದು ಕಾದಾಟ ನಡೆಯುತ್ತೆ. ನಡೆದಾಗ ಆ ಜರಾಸಂದನ ಗದೆಯನ್ನೇ ಬಲರಾಮ ಮುರಿದು ಹಾಕ್ಬಿಡ್ತಾನೆ. ಅವರಲ್ಲಿ ಇದ್ದಿದ್ರಲ್ಲೆಲ್ಲ ಜರಾಸಂದನೇ ತುಂಬಾ ಬಲಶಾಲಿಯಾದಂಥವನು. ಆ ಕಾಲಕ್ಕೆ ಅವನು ಮಗಧ ದೇಶದ ಚಕ್ರವರ್ತಿ ಆಗಿದ್ದ ಅನ್ನುವಂತಹ ಅಭಿಪ್ರಾಯ ಕೂಡ ಕೆಲವರು ವ್ಯಕ್ತಪಡಿಸ್ತಾರೆ. ಅಂತಹ ಒಬ್ಬ ದೊಡ್ಡ ವೀರ ಅವನೇ ಪರಾಜಯ ಹೊಂದದ ಮೇಲೆ ಮಿಕ್ಕವರದೆಲ್ಲ ಇನ್ಯಾವ ಲೆಕ್ಕ, ಎಲ್ಲ ಬಂದಿದ್ದಾರೆ. ಸೊ ಅವರೆಲ್ಲರೂ ನೋಡಿ, ಕಲಿ ಜರಾಸಂದನೇ ಪರಾಜಯ ಆಗೋಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ ನೋಡಿ. ಕಲಿ ಇವನು ಏನ್ ಮಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ. ಅವನು ನೋಡ್ತಾ ಇದ್ದಾರೆ
ಹೇಳಿ ಅಷ್ಟು ದೀರ್ಘವಾಗಿ ಹೇಳಿದ್ರು, ಅವನ ಅಷ್ಟು ದೀರ್ಘವಾಗಿ ನೋಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ, ಏನಕ್ಕೆ ನೋಡ್ತಾ ಇದ್ದಾನೆ, ಅವನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನೋಡಿ, ಅವನಿಗೆ ಇವಾಗ ಮೂರು ನಾಲ್ಕು ತರದ ಪರಾಭವ ಆಗ್ಬೇಕಿದೆ ಅವನಿಗೆ. ಏನಂದ್ರೆ ಲಲನೆ, ಅವಳ ಹೆಣ್ಣು ಕೈ ತಪ್ಪು ಹೋಯ್ತು, ಕೃಷ್ಣ ಎತ್ಕೊಂಡು ಹೋದ್ಮೇಲೆ ಇವನು ತಿರ್ಗಾ ಹೋಗಿ ಗೆದ್ದು ಮದ್ವೆ ಮಾಡ್ಕೊಂಡು ನಡೀದೆ ಇರೋ ಮಾತು ಅದು ಅವನಿಗೆ ಗೊತ್ತಾಗೋಯ್ತು. ಆ ಹೆಣ್ಣು ಕೈ ತಪ್ಪಿರೋ ದುಃಖ ಒಂದು ಕಡೆ, ಮತ್ತೆ ಇನ್ನೊಂದು ಏನಂದ್ರೆ ಈ ಯುದ್ಧದಲ್ಲಿ ಸೋಲಾಗೋಗಿದೆ ಅದೊಂದು ಕಡೆ, ಇನ್ನೊಂದು ತನ್ನವರ ಎದುರಿನಲ್ಲಿ ತನಗೆ ಇಂತಹ ದೊಡ್ಡ ಅವಮಾನ ಆಗಿದೆ ಅದೊಂದು, ತಾನು ಒಲಿದಿದ್ದ ಮನಸ್ಸಿನಿಂದ ರುಕ್ಮಿಣಿಯನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದ ಅದು ಕೈ ತಪ್ಪಿ ಹೋಯ್ತು. ಈ ಇಷ್ಟೊಂದು ವಿಧವಾದಂತಹ ಪರಾಭವ, ನೋವು, ಅವಮಾನ ಇದೆಲ್ಲವೂ ಅವನ ಮನಸ್ಸಿನಲ್ಲಿ ಸೇರಿಕೊಂಡು ಒದ್ದಾಟ ಆಗ್ತಾ ಇದೆ. ಆಗ ಎಲ್ಲರೂ ವಾಪಸ್ ಹೋದ್ರು, ಕೆಲವರಂತೂ ಬಂದು ಜರಾಸಂಧನೇ ಇವನಿಗೆ ವೃದ್ಧನೂ ಆಗಿದ್ದಾನ, ಅವನು ಹೆಚ್ಚು ಕಡಿಮೆ ವಯಸ್ಸಾಗಿದೆ ಸ್ವಲ್ಪ, ಅವನು ಇವನಿಗೆ ಕರ್ಮ ಸಿದ್ಧಾಂತವನ್ನ ಬೋಧಿಸ್ತಾ, ಆದ್ರೆ ಆಯ್ತಪ್ಪ ಸೋಲು ಗೆಲುವು ಯಾರನ್ನು ಬಿಟ್ಟಿದ್ದು ಎಲ್ರಿಗೂ ಇದ್ದದ್ದೇ, ಈ ರೀತಿಯಾದಂತ ಒಂದು ಸ್ವಲ್ಪ ತತ್ವ ಬೋಧನೆಯನ್ನು ಮಾಡ್ತಾನೆ. ಆದ್ರೆ ಇವನ ಮನಸ್ಸು ಅದು ಕೇಳುತ್ತೆ, ಪಾಪ ಅಲ್ಲೇ ನಿಂತಿದ್ದಾನೆ. ಆಗ ರುಕ್ಮಿ ನೋಡಿ ಅವನು ಬರ್ತಾನೆ, ಇನ್ನೊಬ್ಬ ಜಾಸ್ತಿ ಅನ್ಯಾಯ ಅವಮಾನ ಆಗಿರೋದು ರುಕ್ಮಿಣಿಯ ಅಣ್ಣ ರುಕ್ಮಿಗೆ, ಒಬ್ಬ ಶಿಶುಪಾಲನಿಗೆ, ಇನ್ನೊಬ್ಬ ರುಕ್ಮಿಗೆ. ಹಾಗಾಗಿ ಮಿಕ್ಕವರೆಲ್ಲ ವಾಪಸ್ ಹೋದ್ರು ಕೂಡ ರುಕ್ಮಿ ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಆ ಕೃಷ್ಣನಿಂದ ರುಕ್ಮಿಣಿಯನ್ನ ಬಿಡಿಸ್ಕೊಂಡು ಕೃಷ್ಣನನ್ನ ಸೋಲಿಸ್ತೆ, ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿಕೊಂಡು ಧಾವಿಸಿ ಬರ್ತಾ ಇದ್ದ ನೋಡಿ. ಧಾವಿಸಿದ ರುಕ್ಮಿಯ ರುಕ್ಮಿಯಂ ಒಂದೇ ಪ್ರಹಾರದಿಂ ಸಾವಗಾಣಿಬೆನು ಎಂದು ಖಡ್ಗಮಂ ಎತ್ತಿ ನಲ್ಕಿದನು. ದೇವಿಯು ಅಣ್ಣನ ಪರಿಯ ಕಾಣುತ್ತ ಭಯದಿಂದ ನಡುಗುತ್ತ ಚರಣಗೆ ಎರೆಯಲೆ ದೇವಾದಿ ದೇವ ಶ್ರೀಮಾ ವಪನ ಮಾಡಿದ ಕಥನೆ
ಕಂಡನು ಆ ಬಲರಾಮನು ಆ ಸೆರೆಯ ರುಕ್ಮಿಯನು. ರುಕ್ಮಿಯ ಆಸೆಗಾಗಿ ತನ್ನ ಮಡದಿಯಾದ ಇರುವವಳ ಅವಳ ಆಸೆಗಾಗಿ ರುಕ್ಮಿಯನ್ನ ಬಿಟ್ಬಿಡ್ತಾನೆ, ಕೊಲ್ಲೋದಿಲ್ಲ. ಆದ್ರೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಕುರು, ಕೃಷ್ಣನನ್ನ ಕೆಣಕಿದ್ದಕ್ಕೆ, ಮಾಡಬಾರದನ್ನ ಮಾಡಿದ್ದಕ್ಕೆ, ಅಹಿತರ ಕೂಡ ದುರ್ಜನರ ಕೂಡ ಸೇರ್ಕೊಂಡಿದ್ದಕ್ಕೆ ಏನಾದ್ರೂ ಒಂದು ಕುರು ಉಳಿಸ್ಬೇಕಲ್ಲ. ಅದಕ್ಕಾಗಿ ನೋಡಿ ಅವನು ಏನ್ ಮಾಡ್ತಾನೆ, ಆ ಅವನ ಉಡೆಯನ್ನೆಲ್ಲ ಬಟ್ಟೆಯನ್ನೆಲ್ಲ ಕಳಚಿ ಬಿಸಾಕುತ್ತಾನಂತೆ. ಕೈಕಾಲುಗಳನ್ನ ಕಟ್ಟಿ ಆ ಕತ್ತಿ ತಗೊಂಡು ಅವನ ವಪನ ಮಾಡೋದು, ಅವನ ಕೇಶ ಮುಂಡನನ್ನ ಮಾಡಿ ಮೀಸೆಯನ್ನೆಲ್ಲ ತೆಗೆದು ಅವಮಾನ ಮಾಡಿ ಅವಿರೂಪ ಮಾಡಿ ಬಿಡ್ತಾ ಇದ್ದಾನೆ. ಆಗ ಆ ವೇಳೆಗೆ ಬಲರಾಮ ಕೂಡ ಅಲ್ಲಿಗೆ ಬರ್ತಾನೆ ಅಂತ ಹೇಳ್ತಾನೆ. ಇದು ನಮ್ಮ ಪ್ರಾಚೀನ ಭಾರತದ ಒಂದು ಪದ್ಧತಿ ಕೂಡ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸಾಧಾರಣವಾಗಿ ಯಾರಿಗಾದ್ರೂ ಅವಮಾನ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತ ಒಂದು ಮೀಸೆಯನ್ನ ಬೋಳಿಸುವಂಥದ್ದು, ತಲೆಯ ಒಂದು ಭಾಗವನ್ನ ಬೋಳಿಸುವಂಥದ್ದು, ಅವನ ಉಡುಗೆಯನ್ನ ಅರ್ಧ ತೆಗೆಯುವಂಥದ್ದು, ಈ ರೀತಿಯಾದಂಥದ್ದೆಲ್ಲ ಇರುತ್ತೆ ಅನ್ನೋದು. ಮತ್ತೆ ನಮ್ಮ ಜಯದ್ರಥೆಯ ಗಂಡ ದುಶ್ಶಲೆಯ ಗಂಡ ಜಯದ್ರಥನಿಗೂ ಕೂಡ ಆ ಈ ರೀತಿಯಾಗಿ ಮಾಡಿದ್ದು ನಮ್ಗೆ ಗೊತ್ತಿದೆ ಮಹಾಭಾರತದಲ್ಲಿ. ರಾಮಾಯಣದಲ್ಲಿ ಕೂಡ ಇಂತಹ ಒಂದು ಪ್ರಸಂಗ ಬರುತ್ತೆ. ಸುಂದರಕಾಂಡದಲ್ಲಿ ಹನುಮಂತ ದೂತನಾಗಿ ಹೋಗಿರ್ತಾನೆ, ಆ ದೂತನನ್ನ ಕೊಲ್ಲಬೇಕು ಅಂತ ಹೇಳಿ ರಾಮನ ಹೇಳಿದಾಗ ವಿಭೀಷಣ ಅಲ್ಲಿ ಹೇಳ್ತಾನೆ, ದೂತನನ್ನ ಕೊಲ್ಲುವುದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು, ದೂತನಿಗೆ ಈ ರೀತಿ ಯಾವುದಾದ್ರೂ ವಿರೂಪವನ್ನ ಮಾಡಿ ಅವನನ್ನ ಅವರ ಜಾಗಕ್ಕೆ ಕಳುಹಿಸಬಹುದು, ಅದು ಶಾಸ್ತ್ರದಲ್ಲಿ ಸಮ್ಮತಿ ಉಂಟು, ವಿರೂಪ ಮಾಡೋದಕ್ಕೆ ನೀನು ಅವನನ್ನ ಕೊಲ್ಲಬಾರದು ಅಂತ ಹೇಳಿ ರಾವಣನಿಗೆ ವಿಭೀಷಣ ಬುದ್ಧಿಮತ್ತೆ ಹೇಳ್ತಾನೆ. ಅಂದ್ರೆ ಹನುಮಂತ ಕೂಡ ಅವನು ಒಳ್ಳೆಯ ಕಾರ್ಯಕ್ಕೆ ಹೋಗಿದ್ದಿರಬಹುದು, ಆದರೆ ರಾವಣನ ಒಂದು ಜುರಿಸಿಡಿಕ್ಷನ್ನ ಮೀರಿ ಹೋಗಿ ಅಲ್ಲಿ ಮಾಡಬಾರದಂತಹ ಎಲ್ಲ ಅನಾಹುತವನ್ನು ಮಾಡಿದ್ದ. ಆ ದೃಷ್ಟಿಯಿಂದ ನೋಡಿದಾಗ ಅವನು ಈ ರೀತಿಯಾಗಿ ಮಾಡಿ ಕಳಿಸ್ಬೋದು ಅಂತ ಹೇಳಿ ವಿಭೀಷಣ ಹೇಳ್ತಾನೆ. ಅಂದ್ರೆ ಯಾವ್ದಾದ್ರು ಒಂದು ಅವಮಾನವನ್ನ ಮಾಡಬೇಕು ಅಂತ ಹೇಳಿದಾಗ ಇದೆಲ್ಲವನ್ನು ಮಾಡಬಹುದಾಗಿತ್ತು ಅನ್ನೋದು ನಮಗೆ ನಮ್ಮ ಆಶಾ ಕಾವ್ಯಗಳನ್ನು ಓದೋದ್ರಿಂದ ಕೆಲವೆಲ್ಲ ವಿಷಯಗಳು ತಿಳಿದು ಬರುತ್ತೆ. ಇಲ್ಲಿ ಕೂಡ ಹಾಗೆ ಮಾಡಿರ್ತಾನೆ. ಆದ್ರೆ ಬಲರಾಮ ಆ ಕೃತ್ಯವನ್ನ ಒಪ್ಪೋದಿಲ್ಲ. ಅವನು ಕೃಷ್ಣನನ್ನ ಬೈತಾನೆ, ನೀನು ಹಾಗೆ ಮಾಡಬಾರ್ದಿತ್ತು, ಏನಾದ್ರೂ ಅವನು ನಾಳೆ ದಿನ ನಮಗೆ ಬಂಧು ಆಗುವಂಥವನು, ಹಾಗೆ ಒಬ್ಬರ ಒಂದು ಮಾನವನ್ನ ಒಬ್ಬರ ಅಭಿಮಾನವನ್ನ ಚುಚ್ಚುವುದು ಸರಿಯಲ್ಲ ಕ್ಷತ್ರಿಯರಿಗೆ ಅಂತ ಹೇಳಿ ಬಲರಾಮ ಅವನಿಗೆ ಬುದ್ಧಿ ಹೇಳ್ತಾನೆ. ಆ ಕಥಾಭಾಗವೆಲ್ಲ ಬರುತ್ತೆ. ಅದೆಲ್ಲ ಆದಮೇಲೆ ಎಲ್ಲ ರೀತಿಯಾದಂತಹ ವಿಘ್ನಗಳನ್ನೆಲ್ಲ ಪರಿಹರಿಸಿಕೊಂಡು ಅವರು ದ್ವಾರಕೆಗೆ ಬರ್ತಾ ಇದ್ದಾರೆ. ದ್ವಾರಕೆಗೆ ಪಯಣದ ಮೇಲೆ ಪಯಣವನ್ನು ಅಂದ್ರೆ ಎಲ್ಲೂ ನಿಲ್ಲದೆ ಆ ದ್ವಾರಕಾಪುರಿಯನ್ನ ಅವರು ಹೊಕ್ಕಿದ್ದಾರೆ. ಹೊಕ್ಕಿ ಮೊದಲು ಅವರು ಯಾರನ್ನ ಕಾಣ್ತಾ ಇದ್ದಾರೆ ನೋಡಿ, ರುಕ್ಮಿಣಿಯೊಡನೆ ಬರ್ತಾ ಇದ್ದಾನೆ. ಬಂದು ಅವಳಿಗೆ ಕಾಲಿಗೆಲ್ಲ ನಮಸ್ಕಾರ ಮಾಡಿ
ಬರ್ತಿದ್ಲು, ನಾನಾಗಿ ಅವಳನ್ನ ಹಾರಿಸ್ಕೊಂಡು ಬರ್ಲಿಲ್ಲ, ಅವಳು ಇಷ್ಟಪಟ್ಟಿದ್ಲು, ಇದೆಲ್ಲವನ್ನೂ ಹೇಳ್ತಾನೆ, ವಿಶದವಾಗಿ ಕಥೆಯನ್ನ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿದಾಗ ದೇವಕಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ ಅಂದ್ರೆ ಕೃಷ್ಣನೇ ಒಂದು ಕಡೆ ಮಹಾಭಾರತದಲ್ಲಿ ಹೇಳ್ತಾನೆ, ಕನ್ಯೆಯ ಮನಸ್ಸು ತುಂಬಾ ಮುಖ್ಯ ಆಗುತ್ತೆ ವಿವಾಹದ ಸಂದರ್ಭದಲ್ಲಿ, ಅದು ಎಲ್ಲ ಕಾಲಕ್ಕೂ ಅದನ್ನ ಪರಿಗಣಿಸಬೇಕು, ಮನಸ್ಸಿಲ್ಲದ ವಿವಾಹವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋ ಮಾತನ್ನ ಮಹಾಭಾರತದಲ್ಲಿ ಕೃಷ್ಣ ಒಂದೇ ಕಡೆ ಹೇಳ್ತಾನೆ. ಅದ್ಯಂತವಾಗಿ ಅವನದನ್ನ ಪಾಲಿಸ್ತಾ ಬಂದಂತವನು ರುಕ್ಮಿಣಿಯನ್ನ ತಂದ ಕಥೆಯನ್ನ ಹೇಳಿದಾಗ ದೇವತೆಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಮಗ ಆ ಒಬ್ಬ ಕನ್ಯೆಯ ಮನಸ್ಸಿಗೆ ಒಂದು ಪತ್ರವನ್ನ ಬರೆದು ಕಳಿಸಿದ್ದಾಳೆ, ಅದಕ್ಕೆ ಇವನು ಇಷ್ಟೊಂದು ದೊಡ್ಡ ಒಂದು ಪುರಸ್ಕಾರವನ್ನ ಮಾಡಿದ್ದಾನಲ್ಲ, ಎಂತೆಂಥ ಯುದ್ಧವನ್ನ ಯಾರ್ಯಾರನ್ನ ಎದುರಿಸ್ಬೇಕಾಗಿ ಬಂತು, ಯಾರ್ಯಾರನ್ನ ವೈರಿಗಳನ್ನಾಗಿ ಮಾಡ್ಕೊಳ್ಬೇಕಾಗಿ ಬಂತು, ಅದ್ಯಾವುದನ್ನು ಅವನು ನೋಡಿಲ್ಲ. ಆ ಕನ್ಯೆಯ ಮನಸ್ಸಿನ ಒಂದು ಅಭಿಲಾಷೆಗೆ ಬೆಲೆ ಕೊಟ್ಟಿದ್ದಾನಲ್ಲ ಅನ್ನೋದನ್ನ ಅವಳಿಗೆ ಹೆಣ್ಣಾಗಿ ಅವಳಿಗೆ ಇನ್ನೂ ತುಂಬಾ ಅದು ಸಂತೋಷ ಕೊಟ್ಟಿದೆ. ಹಾಗೆ ಅವಳು ಅವನನ್ನ ಮತ್ತೆ ಮತ್ತೆ ಅಪ್ಕೊಳ್ತಾಳೆ, ಮುದ್ದಿನಿಂದ ಪ್ರೀತಿಯಿಂದ ಅವನ ಶಿರವನ್ನ ಮುಂಗಿಸಿ ನೋಡ್ತಾಳೆ, ಕೃಷ್ಣಿ ತಲೆಯನ್ನ ಮುಂಗಿಸಿ ನೋಡಿ ಪ್ರೀತಿಯನ್ನ ವ್ಯಕ್ತಪಡಿಸ್ತಾಳೆ. ಈ ಎಲ್ಲ ನಡೀತಿರ್ಬೇಕಾದ್ರೆ ರುಕ್ಮಿಣಿ ದೂರದಲ್ಲಿ ನಿಂತು ನೋಡ್ತಾ ಇದ್ದಾಳೆ. ಹೊಸ ಪರಿಚಯ, ದೇವಕಿಯನ್ನು ಇದುವರೆಗೂ ನೋಡಿದ್ಲೋ ಇಲ್ವೋ ನಮಗ್ ಗೊತ್ತಿಲ್ಲ, ಬಂದಿದ್ದಾಳೆ, ಓಡಿ ಬಂದಿದ್ದಾಳೆ, ಏನ್ ಹೇಳ್ತಾಳೋ, ಅತ್ತೆನೋರು ಆಗ್ಬೇಕಾಗಿರೋರು ಒಪ್ಕೊಳ್ತಾರೋ ಕರ್ಕೊಂಡೋಗಿ ಬಿಟ್ಬಿಡು ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರೋ ಗೊತ್ತಿಲ್ವಲ್ಲ, ಆತಂಕ ಅವರಿಗೆ ನೋಡ್ತಾ ಇದ್ದಾಳೆ. ಆಗ ಯಾವ ಆತಂಕಕ್ಕೂ ಎಡೆ ಇಲ್ಲ, ಮಗಳೇ ಬಾ ಅಂತ ಹೇಳಿ ಹತ್ರ ಕರೆದು ಮುದ್ದಿಸಿ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳನ್ನ ಪ್ರೀತಿಯಿಂದ ಗಲ್ಲವನ್ನ ಸವರಿ ಅವಳನ್ನ ಒಪ್ಕೊಂಡೆ ಅನ್ನೋದನ್ನ ಸೂಚ್ಯವಾಗಿ ಬಾಡಿ ಲ್ಯಾಂಗ್ವೇಜ್ ದೇಹ ಭಾಷೆಯನ್ನ ಹೇಳ್ತಾಳೆ. ಜೊತೆಗೆ ಹೇಳ್ತಾಳೆ, ನಿನ್ನ ಗಂಡ ನನಗೆ ಸುಲಭವಾಗಿ ಸಿಕ್ಕಿದ್ದಲ್ಲ, ತಪಸ್ಸಿನಿಂದ ಹಡೆದದ್ದು ಅಂತ ಹೇಳ್ತಾ ಇದ್ದಾಳೆ ನೋಡಿ. ಹಲವು ಕಾಲದ ತಪದಿ ನಾ ಹಡೆದೆ ಕೃಷ್ಣ, ಸುಲಭದಲ್ಲಿ ನಿನಗೆ ಒಲಿದನು ಈ ಚೆಲುವ ತಾನಾಗಿ ನಿನಗೆ ಸುಲಭದಲ್ಲಿ ಒಲಿದನು ನಾ ಹಲವು ಕಾಲದ ತಪದಿ ಹಡೆದೆ ಸರುವುದು ಆರಿಗೆ ಪುಣ್ಯ ನಿನ್ನ ನಡೆ ನುಡಿಗಳಿಂ ಶೀಲ ಸೌಂದರ್ಯದಿಂದ ಸೆಳೆದೆ ನೀ ಹರಿ ಮನವ ನಿನ್ನ ಸತ್ವದ ಬಲದಿ ಬಲವಂತರಂ ಗೆಲ್ದು ನಿಮಿಷ ಮಾತ್ರದಿ ತಂದ ನಡಿನ ಲೋಚನೆ ನಿನ್ನನೋ ಉಭಯ ಕುಲ ಪರಿಶುದ್ಧೇ ವಿಧಿ ಕರುಣೆ ನಿನಗಾದು ಏನೋ ತ ಕನ್ಯೆಯಂ ಬರ ಸೆಳೆದು ಮುದ್ದಿಸಿದಳು. ಅತ್ತೆನ್ನವ್ರಿಗೆ ಹೊಸೆ ರೂಪ ಗುಣ ಶೀಲ ಅವಳು ಕೃಷ್ಣನ ಮೇಲೆ ಇಟ್ಟಂತಹ ಅಗಾಢವಾದ ಪ್ರೇಮ ಇದೆಲ್ಲ ಮೆಚ್ಚೆ ಆಗಿದೆ. ಆದ್ರೂ ಕೂಡ ಒಂದು ಎಳೆ ಮತ್ಸರ ಇದೆ, ಇದು ಮನುಷ್ಯ ಸ್ವಭಾವ, ಏನು ಮಾಡಕ್ಕಾಗಲ್ಲ. ಇಷ್ಟು ದಿನ ನನ್ನೊಬ್ಬನ ಹಕ್ಕಾಗಿದ್ದ ಮಗ ಈಗ ಹಂಚ್ಕೊಳಕ್ ಬಂದಿದ್ದಾಳಲ್ಲ ಹೆಣ್ಣು, ಅದೆಲ್ಲಿ ಹೋಗುತ್ತೆ, ಮನುಷ್ಯನ ಸ್ವಭಾವ, ಒಂದು ಎಳೆಯ ಮತ್ಸರ ಅಲ್ಲಿ ಇಲ್ಲಿ ಕಾಣ್ತಾ ಇದೆ. ಅದಕ್ಕೆ ಎಚ್ಚರಿಕೆಯಾಗಿ ಅವಳು ಹೇಳ್ತಾ ಇದ್ದಾಳೆ ನೋಡಿ, ನಿನ್ನ ಗಂಡ ನಿನಗ ಸಿಕ್ಕಷ್ಟು ಸುಲಭದಲ್ಲಿ ನನಗೆ ಸಿಕ್ಕಲಿಲ್ಲಮ್ಮ, ನಾನು ಎಷ್ಟು ಕಾಲ ತಪಸ್ ಮಾಡಿ ಅವನನ್ನ ಹಡೆದಿದ್ದೀನಿ, ಅವನನ್ನ ಕಾಪಿಡಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅದೆಲ್ಲ ನಿನಗ್ ಗೊತ್ತಾ ಅನ್ನೋದನ್ನ ಹೇಳ್ತಾ ಇದ್ದಾಳೆ ನೋಡಿ. ಆದ್ರೂ ನೀನ್ ಅವನನ್ನ ಸುಲಭವಾಗಿ ಪಡ್ಕೊಂಡ್ಬಿಟ್ಟೆ, ಆದ್ರೂ ನಿನ್ನ ಶೀಲ ಸೌಂದರ್ಯ ಗುಣ ಎಲ್ಲ ಕೂಡ ಶ್ಲಾಘ್ಯವಾದದ್ದೇ. ಮತ್ತೆ ಈ ಮಟ್ಟದ ಒಂದು ಹೋರಾಟ ನಡೀತು ಅಂತ ಹೇಳ್ತಾನಲ್ಲ ಕೃಷ್ಣ, ಅದರಲ್ಲಿ ಹೇಗೆ ಅವನ್ ಗೆದ್ದಿರ್ಬೋದು, ಅದಕ್ಕೆ ನಿನ್ ಕಾಲ್ಗುಣವೇ ಕಾರಣ ಅಂತ ಹೇಳ್ಬಿಟ್ಟ ನೋಡಿ. ನಿನ್ನ ಸತ್ವದ ಬಲದಿಂ ಅಂತ ಸಾಧಾರಣವಾಗಿ ಹೇಳ್ತೀವಲ್ಲ, ಇದು ಆಡು ಮಾತು. ಸೊಸೆ ಕಾಲ್ಗುಣದಿಂದಾನೇ ಮಗನ ಪ್ರಮೋಷನ್ ಸಿಕ್ತು ಅನ್ನ ಹೇಳುವಂತ ದೊಡ್ಡ ಗುಣದ ಅತ್ತೆಯನ್ನು ನಾವು ನೋಡಿದೀವಿ. ಹಾಗೆ ಆ ಕೆಟಗರಿಗೆ ಸೇರೋಳು ನಮ್ಮ ದೇವಕಿ, ಅವಳು ಹೇಳ್ತಾ ಇದ್ದಾಳೆ ನೋಡಿ, ನಿನ್ನ ಸತ್ವದ ಬಲದಿ ಬಲವಂತರು
ಗೆಳೆದು ನಿಮಿಷ ಮಾತ್ರಲ್ಲಿ ತಂದ ನಳಿನ ಲೋಚನೆ. ನಿನ್ನ ಸತ್ವವೇ ಇದಕ್ಕೆಲ್ಲ ಕಾರಣ. ಇಲ್ಲದೆ ಹೋದ್ರೆ ನಿನ್ನನ್ನ ರಥದಲ್ಲಿ ಕೂರಿಸ್ಕೊಂಡು ಜರಾಸಂಧನಂತ ಜರಾಸಂಧನನ್ನ ಶಿಶುಪಾಲನನ್ನ ಆ ಒಂದು ಸೈನ್ಯವನ್ನೆಲ್ಲ ಎದುರಿಸಿ ಒಂಥರ ಸಾಧ್ಯ ಆಗ್ತಿತ್ತ? ಎಲ್ಲ ನೀನೇ ಕಣಮ್ಮ ಕಾರಣ ಅಂತ ಹೇಳಿ ಸೊಸೆಯನ್ನ ಪರಿಪೂರ್ಣವಾಗಿ ಅವಳು ಒಪ್ಕೊಂಡಿದ್ದಾಳೆ. ಮತ್ತೆ ಎಲ್ಲ ರೀತಿಯಾದಂತ ವಿವಾಹದ ಒಂದು ಸಂಭ್ರಮ ಇಲ್ಲಿ ಆಗ್ತಾ ಇದೆ. ಕುಂಡಿನೇಪುರದಲ್ಲಿ ಸಿದ್ಧತೆ ನಡೆದಿತ್ತು, ಅದು ಪೂರ್ಣ ಆಗಲಿಲ್ಲ. ಆದ್ರೆ ಇಲ್ಲಿ ದ್ವಾರಕೆಯಲ್ಲಿ ಪರಿಪೂರ್ಣವಾದಂತಹ ಸಂಭ್ರಮದಿಂದ ದ್ವಾರಕೆ ಸಜ್ಜುಗೊಂಡು ಕೃಷ್ಣನ ಮೊದಲ ವಿವಾಹ ಇದು. ಆಮೇಲೆ ಬರೋದೆಲ್ಲ ಅಷ್ಟಮಹಿಷಿಯರು, 16,000 ಕನ್ಯೆಯರು, ಅದೆಲ್ಲ ಆಮೇಲಿನ ಕತೆ. ಕೃಷ್ಣ ಒಲಿದು, ರುಕ್ಮಿಣಿ ಒಲಿದು, ಪರಸ್ಪರ ಒಲಿದು ಮಾಡಿಕೊಂಡಂತ ಅಚ್ಚುಮೆಚ್ಚಾದ ಮೊದಲ ಕಲ್ಯಾಣ ರುಕ್ಮಿಣಿ ಸ್ವಯಂವರ. ಓಡಿಸ್ಕೊಂಡ್ ಬಂದ ಹೆಣ್ಣು ಅಥವಾ ಓಡಿ ಬಂದ ಹೆಣ್ಣು ಅಂತ ದ್ವಾರಕಾ ವಾಸಿಗಳೇನು ಕಳಪೆ ಮದುವೆ ಮಾಡ್ಲಿಲ್ಲ. ಭಾರಿ ಜೋರಿನಿಂದ ಜರ್ಬಿನಿಂದ ಆ ಅಂತಸ್ತಿಗೆ ತಕ್ಕ ಹಾಗೆ ಅವರು ಮದುವೆ ಮಾಡಿದ್ದಾರೆ. ನಾಳೆ ದಿನ ರುಕ್ಮಿಣಿಗೂ ಅನ್ನಿಸ್ಬಾರ್ದಲ್ಲ, ನಮ್ಮ ಅಪ್ಪನ ಮನೆ ಇದ್ದಿದ್ರೆ ನನಗೆ ಹೇಗೆಲ್ಲಾ ಮದುವೆ ಮಾಡ್ತಿದ್ರು, ಇವ್ರು ಏನೋ ಒಂದು ಅರಿಶಿನ ದಾರ ಅರಿಶಿನದ ಕೊನೆ ಕಟ್ಟಿ ನನ್ನನ್ನ ಕರ್ಕೊಂಡ್ಬಂದ್ರು ಅಂತ ಅನ್ನಿಸ್ಬಾರ್ದಲ್ಲ. ಅದಕ್ಕಾಗಿ ಕೃಷ್ಣ ತುಂಬಾ ಚೆನ್ನಾದಂತ ವ್ಯವಸ್ಥೆಯನ್ನ ಮಾಡಿ ಮದುವೆ ಮಾಡಿದ್ದಾರೆ. ಸುಮುಹೂರ್ತದಲ್ಲಿ ಅವರಿಬ್ಬರ ಒಂದು ಮದುವೆ ನಡೀತಾ ಇದೆ ನೋಡಿ. ಲೋಕ ಜಯ 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 ಏನು
ಸಮೀಪಿಸಿದೆ. ಕೃಷ್ಣ ಹಿರಿಯರೆಲ್ಲರ ಒಂದು ಅನುಜ್ಞೆಯನ್ನ ಪಡ್ಕೊಂಡು ಅವರ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ರುಕ್ಮಿಣಿಯ ಬಲದಲ್ಲಿ ಕುಳಿತು ಅವಳಿಗೆ ಮಾಂಗಲ್ಯ ಧಾರಣೆಯನ್ನ ಮಾಡಿ ಶಾಸ್ತ್ರೋಕ್ತವಾಗಿ ವಿವಾಹವಾಗಿದ್ದಾನೆ. ಎಲ್ಲ ಅವಳಿಗೆ ತುಂಬಾ ಸಂತೋಷ ಆಗಿದೆ. ರುಕ್ಮಿಣಿಗೆ ಕೂಡ ಮಾಂಗಲ್ಯವನ್ನ ಕಟ್ಟಿ ಅವನ ಪಾಣಿಗ್ರಹಣವನ್ನ ಮಾಡಿ ರುಕ್ಮಿಣಿಯ ಮದುವೆ ಮಾಡಿಕೊಂಡಿದ್ದಾನೆ. ಮೂರು ಲೋಕವು ಜಯ 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 ಅಂತ ಹೇಳಿ ಜಯ ಘೋಷವನ್ನ ಮಾಡ್ತಿದೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ರುಕ್ಮಿಣಿಯ ಸ್ವಯಂವರ ಇದೆಯಲ್ಲ, ಅದು ನಾನಾಗ್ಲೇ ಹೇಳಿದೆ ತುಂಬಾ ವಿಶಿಷ್ಟವಾದದ್ದು ಅಂತ. ನಿಜವಾದ ಅರ್ಥದಲ್ಲಿ ರುಕ್ಮಿಣಿ ಸ್ವಯಂ ವರನನ್ನ ಆರಿಸಿಕೊಂಡಂತಹ ಸ್ವಯಂವರ ಇದು ಅಂತ ಹೇಳಿ ಇಲ್ಲಿ ನೋಡಿ. ಅವಳು ಯಾವ ವೀರಪಣವೂ ಆಗಿರ್ಲಿಲ್ಲ. ಹಿಂದೆ ನಮ್ಮ ಬಂಕಿಂಚಂದ್ರ ಚಟರ್ಜಿಯವರು ಬರೆದಿರುವಂತಹ ಶ್ರೀಕೃಷ್ಣ ಅನ್ನುವಂತಹ ಆ ಪುಸ್ತಕದಲ್ಲಿ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಎರಡು ರೀತಿಯ ವಿವಾಹಗಳು ಇರ್ತಿತ್ತಂತೆ. ಒಂದು ಸ್ವಯಂವರ, ಇನ್ನೊಂದು ಕನ್ಯಾ ಹರಣ ಆದ ಮೇಲೆ ಮಾಡ್ಕೊಳ್ಳುವಂತ ವಿವಾಹ. ಇಲ್ಲಿ ಕನ್ಯಾ ಹರಣ ಅಂತ ಹೇಳಿದ್ರೆ ಎಲ್ಲವಾಗಲೂ ಬಲವಂತವೇ ಹೆಣ್ಣಿನ ಮೇಲೆ ಜುಲುಮೆಯಿಂದ ಅವಳನ್ನ ಹೊತ್ಕೊಂಡು ಹೋಗದೇ ಆಗಿರ್ತಿರ್ಲಿಲ್ಲ. ಅಂಬಿಕೆ ಅಂಬಾಲಿಕೆಯ ಒಂದು ಸಂದರ್ಭದಲ್ಲಿ ನಡೆದ ಹಾಗೆ ಕೆಲವೊಮ್ಮೆ ಕನ್ಯೆಯರೇ ಬಯಸಿ ನಮ್ಮನ್ನ ಹರಣ ಮಾಡ್ಲಿ ಅನ್ನೋದಿತ್ತು. ಪೃಥ್ವಿರಾಜ್ ಚೌಹಾನ್ ತಾನು ಅವಳು ಸಂಯುಕ್ತೆಯನ್ನ ಅಪಹರಿಸಿಕೊಂಡು ಬಂದಿದ್ದು ಇತಿಹಾಸದಲ್ಲಿ ಎಲ್ರಿಗೂ ಗೊತ್ತಿರುವಂತದೆ. ಹೀಗೆ ಸ್ವಯಂವರ ಆದಾಗ ವೀರ ಪಣವಾಗಿ ಇರ್ತಾರೆ ಕನ್ಯೆ. ಪಂಥ ಅಂದ್ರೆ ಯಾವುದೋ ಒಂದು ಪಂಥವನ್ನ ಇಟ್ಟಿರ್ತಾರೆ, ಅದು ಯಾರು ಆ ಪಂಥವನ್ನ ಗೆಲ್ತಾರೋ ಅವರಿಗೆ ಅವಳು ವೀರ ಪಣವಾಗಿ ಕನ್ಯಾ ಶುಲ್ಕವಾಗಿ ವೀರ್ಯ ಶುಲ್ಕವಾಗಿ ಆ ಕನ್ಯೆಯನ್ನ ಮದುವೆ ಕೊಡಲಾಗ್ತಿತ್ತು ಅನ್ನೋದು ಗೊತ್ತಾಗತ್ತೆ. ಅಂತಹ ಸಂದರ್ಭದಲ್ಲಿ ಹಲವೊಮ್ಮೆ ಕನ್ಯೆಗೆ ಅವನ ಮೇಲೆ ಇಷ್ಟ ಇಲ್ಲದೇನು ಇದ್ದಿರ್ಬೋದು, ಅದು ಗೊತ್ತಿಲ್ಲ. ವೀರ್ಯ ಶುಲ್ಕವಾಗಿ ಇದ್ದಾಗ ಅವಳು ಆ ಒಂದು ನಿಯಮಕ್ಕೆ ಆ ಕಟ್ಟಳೆಗೆ ಬದ್ಧಳಾಗೇ ಇರ್ಬೇಕಾಗಿರ್ತಿತ್ತು. ಹೀಗೆ ಎರಡೇ ರೀತಿಯಾದಂತಹ ವಿವಾಹ ಆ ಕಾಲದಲ್ಲಿ ನಡೀತಾ ಇತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ರುಕ್ಮಿಣಿ ಬಯಸಿ ತಾನೇ ಪ್ರೇಮ ಪತ್ರವನ್ನ ಬರೆದು ಕೃಷ್ಣನನ್ನ ಬರಮಾಡಿಕೊಂಡು ಅವನೊಳಗೆ ಸಂತೋಷದಿಂದ ರಥವನ್ನೇರಿ ತಾನಾಗಿ ಅಪಹರಣಗೊಂಡು ಬಂದು ಅತ್ತೆಗೆ ಮೆಚ್ಚುಗೆಯಾಗಿ ದ್ವಾರಕೆಯ ಸೊಸೆಯಾಗಿ ಅವಳು ಆ ಸ್ವಯಂವರದಲ್ಲಿ ಪಾಲ್ಗೊಂಡಿದ್ದಾಳೆ ಅನ್ನುವರೆಗೆ ನಮ್ಮ ಈ ಕೊನೆಯ ಈ ಒಂದು ಪದ್ಯದ ವಾಚನದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಮುಗಿತಾ ಇದೆ. ದ್ವಾರಕಾಪುರ ಜನರು ನಿತ್ಯ ದರ್ಶನದಿಂದಲೇ ಆ ರುಕ್ಮಿಣಿ ಪದಿಯ ಪದ ಕಮಲಕೆಯರ ಗುತ್ತ ಸಾರಿದರು. ಸುಕೃತದಿಂದ ಈ ವಿವಾಹವ ನೋಡನು ಈ ಜನ್ಮ ಸಾರ್ಥಕವಾಯಿತು. ದ್ವಾರಕಿಯಲೇ ಜನ್ಮಂ ಒದಗಿ ಬರಲಿ ಯಮಗೆ ಇನ್ನೋ ನಿಜಮಾಗಲಿ ಎಂದು ದ್ವಾರಕಾಪುರ ಜನರು ಪ್ರಾರ್ಥಿಸಿದರು. ಅನುಕೂಲ ವಿಮಲಾಂಗೀಂ ಕುಲಜಾಂ ಸುಶೀಲ ಸಂಪನ್ನ ಪಂಚಲಕಾರಾಂ ಭಾರ್ಯಾಂ ಪುರುಷ ಪುಣ್ಯೋದಯ ಲಭತೆ ಅಂತ ಹೇಳಿ ಒಂದು ಸಂಸ್ಕೃತದ ಮಾತಿದೆ. ಹಾಗೆ ಈ ಐದು ಲಕಾರಗಳು ರುಕ್ಮಿಣಿಯಲ್ಲಿ ಸಂಗಮಿಸಿದೆ. ಅಂತಹ ಒಂದು ಸುಶೀಲೆಯಾದಂತಹ ಕನ್ಯೆಯನ್ನ ಕೃಷ್ಣ ವಿವಾಹ ಆಗಿದ್ದಾನೆ. ಆ ದಂಪತಿಗಳನ್ನ ನೋಡ್ತಾ ಆ ಪುಣ್ಯ ಸ್ಥಾನವಾದಂತಹ ದ್ವಾರಕೆಯಲ್ಲಿ ಅವರಿಬ್ಬರ ಅನುಕೂಲ ದಾಂಪತ್ಯದ ಆನಂದವನ್ನ ಎಲ್ಲರೂ ಅನುಭವಿಸ್ತಾ ಸಂತೋಷವಾಗಿದ್ದಾರೆ ಅಂತ ಹೇಳಿ ಸುಖಾಂತವಾಗಿ ಕಾವ್ಯದ ಈ ಕಥಾಭಾಗವನ್ನ ಕವಿಗಳು ಮುಗಿಸಿದ್ದಾರೆ. ಸಂಸಾರ ಸುಖದ ಮೂಲ ಪ್ರೀತಿಯ ಸಾಹಚರ್ಯ, ಗಂಡಿಗೆ ಹೆಣ್ಣಿನ ಆಸೆ, ಹೆಣ್ಣಿಗೆ ಗಂಡಿನ ಆಸೆ, ಇತರರಿಗೆ ಊಟದ ಆಸೆ ಅನ್ನೋದು ಒಂದು ವಿವಾಹದ ಸಂದರ್ಭದಲ್ಲಿ ಸತ್ಯ. ಇಲ್ಲಿ ಕೃಷ್ಣ ವಿವಾಹದಲ್ಲೂ ಬಹುಶಃ ಊಟ ಇತ್ತು ಅನ್ಸುತ್ತೆ, ನಮ್ಗೆ ಗೊತ್ತಿಲ್ಲ. ಈ ಒಂದು ಸ್ವಯಂವರದ ಈ ಕಥಾಭಾಗ ಮಂಗಳಕರವಾದ ಒಂದು ಮುಕ್ತಾಯದೊಂದಿಗೆ ನಮ್ಮ ಕಾರ್ಯಕ್ರಮ ಕೂಡ ಮುಗಿತಾ ಇದೆ. ಹಾಡುವವರಿಗೆ ಇದು ಹುಚ್ಚು, ಹೇಳುವವರಿಗೆ ಅತಿ ಕೆಚ್ಚು.
ಇವತ್ತು ಇಲ್ಲಿ ಇಸ್ಕಾನ್ ಇರುವಂತಹ ಒಂದು ಪವಿತ್ರವಾದ ಜಾಗದಲ್ಲಿ ಭಾಗವತದ ಈ ಕಥಾಭಾಗವನ್ನು ಆಡೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದೆ ಅವರಿಗೆ ನಮ್ಮಿಬ್ಬರ ಹೃದ್ಭೋತವಾದಂತಹ ಕೃತಜ್ಞತೆಗಳು. ನಮಸ್ಕಾರ. ಶಾಂತನ ಶಾಂತನ ಪರಿಚಯ ಹೇಳಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ, ನೀವೇ ವ್ಯಾಖ್ಯಾನ ಕೇಳಿದ್ದೀರಲ್ಲ. ತುಂಬಾ ದೊಡ್ಡ ಸ್ಕಾಲರ್ ಅಂತ ಹೇಳ್ಬೋದು. ಸಂಸ್ಕೃತನ ಅರ್ಧಿಕೊಂಡಿದ್ದಾರೆ. ಆ ಸಂಸ್ಕೃತ ಇದ್ಬಿಟ್ರೆ ಎಲ್ಲಾ ಭಾಷೆನೂ ಸಸಾರ. ಆ ಸಂಸ್ಕೃತದಲ್ಲಿ ಪರೀಕ್ಷೆನೇ ಮಾಡ್ಕೋಬೇಕು ಅಂತ ಈ ವಯಸ್ಸನೇ ಶುರು ಮಾಡಿದ್ದಾರೆ ಕಾಲೇಜ್ ಹೋಗೋಕ್ಕೆ. ಫಸ್ಟ್ ಇಯರ್ ಆಯ್ತು, ಇವಾಗ ಸೆಕೆಂಡ್ ಇಯರ್ ಎಕ್ಸಾಮ್ ಹೋಗ್ಬೇಕು. ಅವ್ರಿಗೆ ಎಕ್ಸಾಮ್ ಬೇಕಿಲ್ಲ, ಬೇಕಾದಷ್ಟು ನಾಲೆಜ್ ಇದೆ. ಅವ್ರ ಸರ್ಟಿಫಿಕೇಟ್ ಕಟ್ಕೊಂಡು ಏನಾಗಬೇಕಾಗಿದೆ ಅದನ್ನ ಅವರಲ್ಲಿ ಎಲ್ಲವನ್ನ ಸರಿಯಾಗಿ ಗ್ರಹಣ ಮಾಡಬಹುದು ಅನ್ನೋದಕ್ಕೋಸ್ಕರ ಅವರು ಸಹ ರುಕ್ಮಿಣಿ ಸ್ಮಯಂವರ ಈ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ತನು ಮನ ಧನಗಳನ್ನು ನೀಡಿ ಗಮಕ ಕಲೆಯನ್ನು ಶಾಲಾ ಕಾಲೇಜುಗಳಲ್ಲಿ ಪ್ರಚಾರ ಮಾಡಿದ ಹಿರಿಯರಾದ ವಿದುಷಿ ಗಂಗಮ್ಮ ಕೇಶವಮೂರ್ತಿಯವರು ತಮ್ಮ ಅದ್ಭುತವಾಗಿರ್ತಕ್ಕಂತಹ ಕಂಠಶ್ರೀಯಿಂದ ನಮ್ಮೆಲ್ಲರನ್ನೂ ಕೂಡ ರಂಜಿಸಿದ್ದಾರೆ. ಗಮಕ ಕಲಾ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷರಾಗಿದ್ದಂತಹ ಈ ಹಿರಿಯರು ಈಗ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಅಪಾರವಾದ ಸೇವೆ ಗೈತಾ ಇದ್ದಾರೆ. ಇಂತಹ ಹಿರಿಯರ ಒಂದು ಕಂಠಶ್ರೀಗೆ ನಮ್ಮ ನಮೋ ನಮೋ. ಈ ಒಂದು ಕಾರ್ಯಕ್ಕೆ ಸಮರ್ಥವಾಗಿ ಅವರ ಜೊತೆ ವ್ಯಾಖ್ಯಾನ ಸೇವೆಯನ್ನು ನೀಡಿರ್ತಕ್ಕಂಥವರು ವಿದುಷಿ ಶಾಂತಾ ಗೋಪಾಲಕೃಷ್ಣ ಅವರು. ಅವರು ಕೂಡ ನಮ್ಮ ಎಲ್ಲರ ಈ ಒಂದು ಹೊಗಳಿಕೆ ಅಭಿನಂದನೆಗಿಂತ ಹೆಚ್ಚಾಗಿ ಅಭಿವಂದನೆಗೆ ಪಾತ್ರರು. ಈ ಇಬ್ಬರ ಹಿರಿಯರಿಗೆ ನಾವು ಅತ್ಯಂತ ಋಣಿಯಾಗಿದ್ದೇವೆ. ಆಕೆ ಒಂದು ಶ್ಲೋಕವನ್ನು ಹೇಳಿದ್ದು, ಆ ಶ್ಲೋಕದ ಅರ್ಥ ಹೇಳಿದ್ದು, ಆ ಶ್ಲೋಕ ಹೇಳದೆ ಹೋದ್ರೆ ನನಗೆ ಸಮಾಧಾನ ಇಲ್ಲ. ಅಂದ ಶ್ಲೋಕ ಹೇಳ್ಬಿಡ್ತೀನಿ. ಕನ್ಯಾ ವಲಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾ ಕುಲಮಿಚ್ಛಂತಿ ಮಿಷ್ಟಾನ್ನ ಇತರೇ ಜನಾ ಅಂತ. ಮೊದಲ ಯಾರ್ಯಾರು ಯಾವ್ಯಾವಾಗ ಯಾಕ್ಯಾಕ್ ಹೋಗ್ತಾರೆ ಅಂದ್ರೆ ಕನ್ಯಾ ವಲಯತೆ ರೂಪಂ. ಸೊ ಕನ್ಯೆಗೆ ನನ್ನ ಗಂಡ ತುಂಬಾ ಚೆನ್ನಾಗಿರ್ಬೇಕು, ಸ್ಫೂರ್ತಿರೂಪಿ ಆಗಿರ್ಬೇಕು ಅಂತ ಅಷ್ಟೇ ಅವಳ ಮನಸ್ಸಿಗೆ ಬರೋದು. ಮಾತಾ ವಿತ್ತಂ, ತಾಯಿಯಾಗಿರೋಳು ನನ್ನ ಅಳಿಯನಿಗೆ ಎಷ್ಟು ಪಗಾರ ಬರುತ್ತೆ, ಎಷ್ಟು ಸಂಬಳ ಬರುತ್ತೆ ಅಷ್ಟೇ ಅವನಿಗೆ ಧ್ಯಾನ. ಮಿಕ್ಕ ಇನ್ನ ತಂದೆಗೆ ಸಮಾಜದಲ್ಲಿ ಏನು ಸ್ಥಾನಮಾನಗಳು, ನನ್ನ ಹುಟ್ಟಿ ಸನಿಂದಾಗಿ ಅವನು ಡಾಕ್ಟ್ರೆ, ಇಂಜಿನಿಯರೇ, ಲಾಯರೇ, IAS, KAS, ಬ್ಯಾಂಕ್ ಮ್ಯಾನೇಜರೇ ಅಷ್ಟೇ. ಇನ್ ಕೆಲವರು ಯಾರಿಗೆ ಬರ್ತಾರೆ, ಬಂಧು ಬಾಂಧವರು ಅಂತ ಹೇಳಿದ್ರೆ ಬರೀ ಕುಲಮಿಚ್ಛಂತಿ, ಬರೀ ಕುಲದ ಬಗ್ಗೆ ಪ್ರಜ್ಞೆ. ಕೆಲವರು ಮಾತಾಡ್ತಾರೆ, ಅವನಿಗೇನ್ರಿ ಬಂತು, ಯಾರನ್ನ ಪಡ್ಕೊಂಡ್ಬಿಟ್ಟ, 40 ವರ್ಷ ಸಂಬಂಧ ರೀ ಕಳ್ಕೊಂಡ್ಬಿಡೋದ, ಒಂದ್ ಮಾತು ಕೇಳಕ್ಕೇನ್ರಿ, ಆಗೋದು ಹೋಗೋದು ಋಣಾನು ಬಂದ, ಈ ರೀತಿ ಮಾತಾಡ್ತಾರೆ ಕುಲ. ಅದಕ್ಕೆ ಕುಲ ಕುಲವೇ ಪ್ರತಿಹಾರ ಅಂತ ಹಾಡಿದ್ದು ಅವ್ರ ದಾಸರು. ಇನ್ ಕೆಲವ್ರು ಯಾಕೆ ಬರ್ತಾರೆ, ಮಿಷ್ಟಾನ ಮಿತರೇ ಜನ, ಊಟ ಮಾಡಕ್ಕೆ ಬರ್ತಾರೆ. ಊಟ ಮಾಡಿದ್ರೆ ಬೈಕೊಂಡು ಹೋಗ್ತಾರೆ. ಏನ್ ಮದುವೆಲಿ ಹಾಳು ಮದುವೆ, ಅನ್ನ ನೋಡಿದ್ರೆ ಬೆಂದೆ ಎಲ್ಲ, ಹುಳಿ ನೋಡಿದ್ರೆ ಕಾಟು ವಾಸನೆ, ಸಾರ್ ನೋಡಿದ್ರೆ ಉಪ್ರೋಸು, ಇವ್ರ ಮದುವೆಗೆ ಬೈಕಿ ಹಾಕ ಬೈಕೊಂಡು ಹೋಗ್ತಾರೆ. ಎಂತ ಮಾತು ನೋಡಿ, ಊಟ ಮಾಡಿದ್ದು ಅಲ್ಲದೆ ಬೈಕೊಂಡು ಹೋಗೋದು ಅಂದ್ರೆ ಈ ತರಹ ಎಲ್ಲ ಆಗ್ಬಿಡುತ್ತಲ್ಲ. ಅದಕ್ಕೋಸ್ಕರನೇ ಈ ಅದ್ಭುತವಾಗಿರ್ತಕ್ಕಂತಹ ವಾಚನ ಮತ್ತು ವ್ಯಾಖ್ಯಾನ ಕಲೆ, ಗಮಕ ಕಲೆಯನ್ನ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಯಾವ ಕಲೆಗೂ ಬೆಲೆ ಕಟ್ಟಕ್ಕಾಗಲ್ಲ, ಕಟ್ಟಬಾರ್ದು. ಅದು ಬೆಲೆಗೆ ಕಾಲಕ್ಕೆ, ದೇಶಕ್ಕೆ, ಗ್ರಂಥಕ್ಕೆ, ಜನಾಂಗಕ್ಕೆ, ಸಮುದಾಯಕ್ಕೆ ಅತೀತವಾಗಿರೋದು ಕಲೆ. ಎನಿ ಆರ್ಟ್ ಫಾರ್ ದಟ್ ಮ್ಯಾಟರ್ ಶುಡ್ ನಾಟ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ, ಬಿಕಾಸ್ ಇಟ್ ಟ್ರಾನ್ಸೆಂಡ್ಸ್ ಮನಿ ಸ್ಟೇಟಸ್. ಆ ದೃಷ್ಟಿಯಿಂದ ಇಂತಹ ಹಿರಿಯ ಕಲಾವಿದರು ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಯವನ್ನು ಕೊಟ್ಟು ಅತ್ಯದ್ಭುತವಾಗಿ ಗಮಕ ಕಲೆಯನ್ನ ನಶಿಸಿ ಹೋಗ್ತಕ್ಕಂತಹ ಕಲೆಯನ್ನು ಎತ್ತಿ ಹಿಡಿತಕ್ಕಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಈ ಇಬ್ಬರು ಕಲಾವಿದರಿಗೂ ಕೂಡ ಭಾರತೀಯ ವಿದ್ಯಾಭವನ ಹಾಗೂ ಇಸ್ಕಾನ್ ಸಂಸ್ಥೆಯ ಪರವಾಗಿ ನಾನು ಭಾರತೀಯ ವಿದ್ಯಾಭವನದ ಸಮರ್ಥ ಸಕ್ರಿಯ ನಿರ್ದೇಶಕರಾದಂತಹ ಶ್ರೀ HN ಸುರೇಶ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೀನಿ. ಅವರು ಇಬ್ಬರು ಕಲಾವಿದರಿಗೂ ಕೂಡ ಗೌರವಾರ್ಪಣೆಯನ್ನ ಎರಡೂ ಸಂಸ್ಥೆಗಳ ವತಿಯಿಂದ ಮಾಡಬೇಕು ಅಂತ ಪ್ರಾರ್ಥನೆ. ಈಗ ಸನ್ಮಾನ ನಡೀತಾ ಇದೆ. ಹಿರಿಯರಾಗಿರ್ತಕ್ಕಂತಹ ವಿದುಷಿ ಗಂಗಮ್ಮ ಕೇಶವಮೂರ್ತಿ ಅವರಿಗೆ
ಬೆಂಗಳೂರಿನ 3ನೇ ಬ್ಲಾಕಿನ 16ನೇ ಮೇನ್ ರೋಡಿನ 45ನೇ ಡೋರ್ ನಂಬರಿನ ಶಂಕರ್ ಜಯಂತಿ ಮಂಡಳಿನಲ್ಲಿ ಅವರು ಅನೇಕ ಕಾಲದಿಂದ ಈ ಗಮಕ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅನ್ನೋದನ್ನ ಪೇಪರ್ ಅಲ್ಲಿ ನೋಡಿದ್ದೀನಿ. ಆದ್ರೆ ನಾನು ಹೋಗಿ ಕೇಳಕ್ ಆಗಿರ್ಲಿಲ್ಲ. ಇವತ್ತು ಕೇಳ್ತಕ್ಕಂತ ಸುಸಂದರ್ಭ ಒದಗಿ ಬಂತು. ಧನ್ಯವಾದಗಳು.